ಹಾಯ್ ಫ್ರೆಂಡ್ಸ್, ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಈ TET ಎಕ್ಸಾಮ್ಗೆ ಎಸ್ಪೆಷಲಿ ಪೇಪರ್ ಫಸ್ಟು ಪೇಪರ್ ಸೆಕೆಂಡಲ್ಲಿ ಬರ್ತಕ್ಕಂಥ ಕೆಲವೊಂದು ಕಾಮನ್ ಪ್ರಶ್ನೆಗಳು, ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳು, ಈ ಥರ ಪ್ರಶ್ನೆಗಳು ಎಕ್ಸಾಮಲ್ಲಿ ಖಂಡಿತ ಬರೋ ಚಾನ್ಸಸ್ ಇರುತ್ತೆ, ಅವನ್ನ ಎಷ್ಟು ಸುಲಭವಾಗಿ ಬಿಡಿಸೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಬಿಫೋರ್ ಆಗಿ ನೀವು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಸೊ ಇವತ್ತಿನ ವಿಡಿಯೋದಲ್ಲಿ ಆ ಥರ ಪ್ರಶ್ನೆಗಳಿದ್ದಾವೆ ಅಂತ ಒನ್ ಬೈ ಒನ್ ನೋಡ್ತಾ ಬರೋಣ. ಮೊದಲನೇ ಪ್ರಶ್ನೆ ಇಲ್ಲಿದೆ. ಇಫ್ ದ ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್ ಈಸ್ 154 ಸೆಂಟಿಮೀಟರ್ ಸ್ಕ್ವೇರ್, ದೆನ್ ಇಟ್ಸ್ ರೇಡಿಯಸ್ ಅಂತ ಕೇಳಿದೆ. ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ 154 ಚದರ ಸೆಂಟಿಮೀಟರ್ ಆದರೆ ಅದರ ತ್ರಿಜ್ಯ ಎಷ್ಟು ಅಂತ ಕಂಡುಹಿಡಿಯಬೇಕು. ಸೊ ವೆರಿ ಸಿಂಪಲ್ ಕ್ವೆಶನ್ನು, ಮೆನ್ಸುರೇಷನ್ ಟಾಪಿಕ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿರೋದ್ರಿಂದ ಒಂದು ಗೋಳ ಸ್ಪಿಯರ್ ಅಂದ ತಕ್ಷಣ ಸ್ಪಿಯರ್ ಅಂತಂದರೆ ಅದರ ಚಿತ್ರ ಯಾವ ರೀತಿ ಇದೆ ಅಂತ ನಿಮಗೆ ಇಮ್ಯಾಜಿನೇಷನ್ ಬರಬೇಕು. ಸೊ ಒಂದು ಗೋಳದ ಸರ್ಫೇಸ್ ಏರಿಯಾ ಕೊಟ್ಟಿದ್ದಾನೆ, ಮೇಲ್ಮೈ ವಿಸ್ತೀರ್ಣ 154 ಚದರ ಸೆಂಟಿಮೀಟ್ರ್ ಕೊಟ್ಟಿದ್ದಾನೆ, 154 ಸ್ಕ್ವೇರ್ ಸೆಂಟಿಮೀಟ್ರ್ ಕೊಟ್ಟಿದ್ದಾನೆ. ಅದರ ರೇಡಿಯಸ್ ಕಂಡುಹಿಡಿಬೇಕು. ಈ ಕ್ವೆಶನ್ಗೆ ಆನ್ಸರ್ ಮಾಡಬೇಕಂದ್ರೆ ನಮಗೆ ಗೋಳದ ಮೇಲ್ಮೈ ವಿಸ್ತೀರ್ಣ, ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಗೊತ್ತಿರಬೇಕು. ಫಾರ್ಮುಲಾ, ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಅಂದರೆ A = 4πr² ಅನ್ನೋದು ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಇದು. ಇಲ್ಲಿ ಎ ಅಂದರೆ ಏರಿಯಾ ಅಂತ ಕರಿತೀವಿ ಕನ್ನಡದಲ್ಲಿ, ವಿಸ್ತೀರ್ಣ ಅಂತ ಕರಿತೀವಿ. ಏರಿಯಾ ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ 154 ಅಂತಿದೆಯಲ್ಲ, 154 ಬರೀತಾ ಇದ್ದೀನಿ. 4 × π ವ್ಯಾಲ್ಯೂ ನಿಮ್ಮೆಲ್ಲರಿಗೂ ಗೊತ್ತಿದೆ, 22/7 ಬರೀತೀನಿ. ಆರ್ ಅಂದರೆ ರೇಡಿಯಸ್ ಇದೇ ಕಂಡುಹಿಡಿಬೇಕಿರೋದು, ಅದನ್ನ ಆ್ಯಸ್ ಇಟ್ ಈಸ್ ಬರೆಯೋಣ, R² ಅಂತ ಬರೆಯೋಣ. ಸೊ ಕ್ಯಾನ್ಸಲ್ ಮಾಡ್ತಾ ಬರಲಿ, ಲೆಫ್ಟ್ ಸೈಡಿಂದ ರೈಟ್ ಸೈಡು ಇಲ್ಲಿ 8 ಇದೆ ಅಂದರೆ ಈ ನಂಬರ್ನು ಇಲ್ಲಿ ಮೇಲಿರೋ ನಂಬರ್ಸ್ನ ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ಬೋದು. 11² = 22, ಇಲ್ಲಿ 15 ಇದೆಯಲ್ಲ, 11 × 11 = 11, 4 ಕುಡಿಯುತ್ತೆ, 11 × 4 = 44 ಕ್ಯಾನ್ಸಲ್ ಆಗುತ್ತೆ. ಸೊ ಮತ್ತೆ 2 × 1 = 2, 7 × 14 ಕ್ಯಾನ್ಸಲ್ ಆಗುತ್ತೆ. ಈ ಡಿವೈಡ್ ಬೈ 7 ಈ ಸೈಡ್ ಬಂದರೆ 8 × 7 ಆಗುತ್ತೆ, 7 × 7 49 ಆಗುತ್ತೆ. ಸೊ ಇದು 4 ಅನ್ನೋದು ಈಕ್ವಲ್ಟಿಂದ ಲೆಫ್ಟ್ ಸೈಡ್ ಬಂದರೆ ಡಿವೈಡ್ ಬೈ 4 ಆಗುತ್ತೆ, ಈಕ್ವಲ್ಟಿಲಿ R² ಮಾತ್ರ ಉಳಿಯಿತು. ಈ 49 × 7² ಬರಿಬೋದು, ಈ 4 × 2² ಅಂತ ಬರಿಬೋದು, ಹಾಗಾಗಿ 49/4 ಅನ್ನು 7/2² ಅಂತ ಬರ್ಕೋಬೋದು. ಯಾಕಂದರೆ 7² ಅಂದರೆ 49 ಆಗುತ್ತೆ, 2² ಅಂದರೆ 4 ಆಗುತ್ತೆ. ಎರಡು ಕಡೆ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ರೇಡಿಯಸ್ ಎಷ್ಟು ಬಂತಂದರೆ 7/2. 7/2 ಅಂದರೆ 7 ಅರ್ಧ ಅಂದರೆ 3.5 cm ಆಗುತ್ತೆ, 3.5 cm ಅನ್ನೋದು ಈ ಗೋಳದ ತ್ರಿಜ್ಯ ಆಗಿರುತ್ತೆ. ಸೊ ಇಲ್ಲಿ 3.5 cm ಅಂತ 4th ಆಪ್ಷನಲ್ಲಿದೆ, ಸರಿ ಉತ್ತರ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ಸಿಂಪ್ಲಿಫೈ ಅಂತ ಕೊಟ್ಟಿದ್ದೇನೆ, ಒಂದು ಆಲ್ಜೀಬ್ರಾಯಿಕ್ ಎಕ್ಸ್ಪ್ರೆಷನ್ ಕೊಟ್ಟು ಇದನ್ನು ಸಿಂಪ್ಲಿಫೈ ಮಾಡಿದರೆ, ಸಂಕ್ಷೇಪಿಸಿದರೆ ಏನು ಬರುತ್ತೆ ಅಂತ 4 ಆಪ್ಷನ್ಸ್ ಇದಾವೆ ನೋಡಿ. ಇದನ್ನು ಆನ್ಸರ್ ಮಾಡಬೇಕಂದ್ರೆ ನೀವು A+B × A-B ಅಂತ ಒಂದು ಫಾರ್ಮುಲಾ ಓದಿರ್ತೀರಿ, ಕಂಡೀಷ್ನಲ್ ಐಡೆಂಟಿಟೀಸ್ ಅಂತ, ನಿಬಂಧಿತ ನಿತ್ಯ ಸಮೀಕರಣಗಳು ಅಂತ ಕರಿತೀವಿ. A+B × A-Bನ ನಾವು A² - B² ಅಂತ ಬರಿತೀವಲ್ಲ. ಸೊ ಇದರ ಐಡಿಯಾ ಇದ್ದರೆ ಈ ಥರ ಪ್ರಶ್ನೆಗಳನ್ನ ಆನ್ಸರ್ ಮಾಡಲಿಕ್ಕೆ ಬರುತ್ತೆ. ಸೊ ಅದು ಗೊತ್ತಿದ್ದರೆ ಈ ಕ್ವೆಶನ್ನ ಸಿಂಪಲಾಗಿ ಬಿಡಿಸ್ಬೋದು. ನೋಡಿರಿ, ಇಲ್ಲಿ ಈ 9x² + 4x² ಆಗಿರಲಿ, 9x² + 4y² ಆಗಿರಲಿ, 9x² + 4y² ಆಗಿರಲಿ, ಇದಿಷ್ಟು ಎ ಪ್ಲಸ್ ಇದು ಬಿ ಅಂತ ತಗೊಳ್ಳೋಣ. ಇದು A - B, ಎ ಇದ ಹತ್ರ 3x ಇದೆ, ಇಲ್ಲೂ 3x ಇದೆ, ಬಿ ಅಂದರೆ 2y ಇದೆ, ಇಲ್ಲೂ 2y ಇದೆ. A+B × A-B, A+B × A-B ಅಂದರೆ A² - B² ಅಂತ ಬರೀಬೋದು. ಎ ಅಂದರೆ 3x, A² ಅಂದರೆ ನೋಡಿರಿ 3x² ಆಗುತ್ತೆ. 3x² ಅಂದರೆ 3x × 3x ಮಲ್ಟಿಪ್ಲೈ ಮಾಡಿದರೆ 3×3 = 9 ಆಗುತ್ತೆ, x × x² ಆಗುತ್ತೆ. ಓ, AX² ಅಂದರೆ ಎ ಅಂದರೆ 3x² ಅಂದರೆ 9x² ಬರುತ್ತೆ, 9x² ಬರುತ್ತೆ. ಮೈನಸ್ A² ಆದಮೇಲೆ B² ಅಂದರೆ ಇಲ್ಲಿ 2y ಇದೆ, B² ಅಂದರೆ 2y² ಆಗುತ್ತೆ. 2y² ಅಂದರೆ 2y × 2y ಮಲ್ಟಿಪ್ಲೈ ಮಾಡಿರಿ, 4y² ಆಗುತ್ತೆ. 2×2 = 4, y² ಬರುತ್ತೆ. ಸೊ ಹಾಗಾಗಿ -4y² ಬರೀತೀನಿ.
ನೋಡ್ರಿ, ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಪ್ಯಾಟ್ರನಲ್ಲಿರೋದ್ರಿಂದ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಪ್ಯಾಟ್ರನಲ್ಲಿ ಇವೆರಡನ್ನ ಸಿಂಪ್ಲಿಫೈ ಮಾಡಿದರೆ ನೈನ್ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ವೈ ಸ್ಕ್ವೇರ್ ಬಂತು. ಎಗೇನ್ ಇದು ನೈನ್ ಎಕ್ಸ್ ಸ್ಕ್ವೇರ್ ಅಲ್ಲದ ಎ ಅಂತ ತಗೊಳ್ಳೋಣ, ನೈನ್ ಎಕ್ಸ್ ಸ್ಕ್ವೇರ್ ಅಲ್ಲದ ಎ ಅಂತ ತಗೊಂಡು ಪ್ಲಸ್ ಫೋರ್ ವೈ ಸ್ಕ್ವೇರ್ ಅಂದರೆ ಬಿ, ಮತ್ತೆ ನೈನ್ ಎಕ್ಸ್ ಸ್ಕ್ವೇರ್ ಅಂದರೆ ಎ, ಫೋರ್ ವೈ ಸ್ಕ್ವೇರ್ ಅಂದರೆ ಬಿ ಅಂದರೆ ಮತ್ತೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಬಂತು. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ. ಇಲ್ಲಿ ಎ ಸ್ಕ್ವೇರ್ ಅಂದರೆ ಎ ಅಂದರೆ ನೈನ್ ಎಕ್ಸ್ ಸ್ಕ್ವೇರು ಮತ್ತು ಹೋಲ್ ಸ್ಕ್ವೇರ್ ಬರುತ್ತೆ. ಎ ಸ್ಕ್ವೇರ್ ಅಂದರೆ ಮೈನಸ್ ಬಿ ಅಂದರೆ ಬಿ ಜಾಗದಲ್ಲಿ ಫೋರ್ ವೈ ಸ್ಕ್ವೇರ್ ಇದೆ, ಬಿ ಜಾಗದಲ್ಲಿ ಫೋರ್ ವೈ ಸ್ಕ್ವೇರ್ ಇದೆ ಮತ್ತು ಹೋಲ್ ಸ್ಕ್ವೇರ್ ಆಗ್ತದೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ನೈನ್ ಸ್ಕ್ವೇರ್ ಅಂದರೆ ಏಯ್ಟಿ ಒನ್ನು, ಎಕ್ಸ್ ಸ್ಕ್ವೇರ್ ಇಂಟು ಸ್ಕ್ವೇರ್ ಅಂದರೆ ಎಕ್ಸ್ ಪವರ್ ಫೋರ್ ಆಗುತ್ತೆ ಟೂ ಇಂಟು ಟು, ಮೈನಸ್ ಫೋರ್ ಸ್ಕ್ವೇರ್ ಅಂದರೆ ಸಿಕ್ಸ್ಟೀನು, ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂದರೆ ವೈ ಪವರ್ ಫೋರ್ ಆಗುತ್ತೆ. ಫೈನಲ್ ಆನ್ಸರು ಏಯ್ಟಿ ಒನ್ ಎಕ್ಸ್ ಟು ದ ಪವರ್ ಫೋರ್ ಮೈನಸ್ ಸಿಕ್ಸ್ಟೀನ್ ವೈ ಟು ದ ಪವರ್ ಫೋರ್ ಆಗುತ್ತೆ. ಯಾವ ಆಪ್ಷನಲ್ಲಿದೆ ನೋಡಿರಿ, ಏಯ್ಟಿ ಒನ್ ಎಕ್ಸ್ ಟು ದ ಪವರ್ ಫೋರ್ ಮೈನಸ್ ಸಿಕ್ಸ್ಟೀನ್ ವೈ ಟು ದ ಪವರ್ ಫೋರ್ ಅಂದರೆ ಫೋರ್ತ್ ಆಪ್ಷನಲ್ಲಿದೆ, ಇದು ಸರಿ ಉತ್ತರ ಆಗುತ್ತೆ. ಓಕೆನಾ, ನೆಕ್ಸ್ಟ್ ನೋಡಿರಿ. ಸೊ ಒಂದು ಎಲ್ಲ ಟಿ ಇ ಟಿ ಎಕ್ಸಾಮ್ ಬರೀತಕ್ಕಂಥ ನಮ್ಮ ರಾಜ್ಯದ ಆಕಾಂಕ್ಷಿಗಳಿಗೆ ಒಂದು ಗೋಲ್ಡನ್ ಅಪರ್ಚುನಿಟಿ ಏನು ಅಂದರೆ, ಸೊ ನಮ್ಮ ವಿಡಿಯೋಸ್ನ ನೀವೆಲ್ಲ ಯೂಟ್ಯೂಬಲ್ಲಿ ವಾಚ್ ಮಾಡ್ತೀರಿ ಫ್ರೀ ಆಫ್ ಕಾಸ್ಟಲ್ಲಿ. ಸೊ ಈ ಟಿ ಇ ಟಿ ಎಸ್ಪೆಷಲಿ ಪೇಪರ್ ಫಸ್ಟಿಗೆ ಸಂಬಂಧಪಟ್ಟಂತೆ ಎಲ್ಲ ಟಿ ಇ ಟಿ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರೀವಿಯಸ್ ಕ್ವೆಶನ್ಸ್ ಎಲ್ಲ, ನೂರಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ಒಂದೇ ವಿಡಿಯೋದಲ್ಲಿ ಸಿಂಪಲ್ ಮೆಥಡಲ್ಲಿ ಸಾಲ್ವ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ, ಬಟ್ ಅದು ಯೂಟ್ಯೂಬಲ್ಲಿ ಅವೈಲೇಬಲ್ ಇಲ್ಲ. ಸೊ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಮೊಬೈಲ್ ಆ್ಯಪಲ್ಲಿ ಅವೈಲೇಬಲ್ ಇದೆ. ಸೊ ನೀವು ಈ ವಿಡಿಯೋನ ವಾಚ್ ಮಾಡಿದರೆ ನೆಕ್ಸ್ಟ್ ಬರ್ತಕ್ಕಂಥ ಟಿ ಇ ಟಿ ಎಕ್ಸಾಮ್ಗೆ 100% ಹೆಲ್ಪ್ ಆಗುತ್ತೆ. ಪ್ರತಿಯೊಂದು ಕ್ವಶನ್ನ ಬರ್ಕೊಂಬಿಟ್ಟು ಆನ್ಸರ್ ಮಾಡ್ತಾ ಹೋಗ್ರಿ. ಸೊ ಅಲ್ಲಿ ಎಕ್ಸ್ಪ್ಲನೇಷನ್ ಇದೆ, ನೋಟ್ಸ್ ಮಾಡ್ಕೊತ ಹೋದ್ರೆ ನೆಕ್ಸ್ಟ್ ಬರ್ತಕ್ಕಂಥ ಟಿ ಇ ಟಿ ಎಕ್ಸಾಮ್ಗೆ 100% ಹೆಲ್ಪ್ ಆಗುತ್ತೆ. 100ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ಒಂದೇ ವಿಡಿಯೋದಲ್ಲಿ ಸಾಲ್ವ್ ಮಾಡಿದ್ದೀನಿ. ಇದು ನಿಮಗೆ ಅವೈಲೇಬಲ್ ಇರೋದು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಮೊಬೈಲ್ ಆ್ಯಪ್. ಸೊ ಅದನ್ನು ಯಾವ ಥರ ನೀವು ಈ ವಿಡಿಯೋನ ವಾಚ್ ಮಾಡ್ಬೋದು ಅಂದರೆ ನೋಡಿರಿ, ಫಸ್ಟ್ ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ ಫೋನಲ್ಲಿ ಅಥವಾ ಡೆಸ್ಕ್ಟಾಪಲ್ಲೂ ಕೂಡ ಬರುತ್ತೆ, ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿಬಿಟ್ಟು, ಈ ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ನೀವು ನೋಡಿರಿ ನಿಮ್ಮ ಮೊಬೈಲಲ್ಲಿ ಗೂಗಲ್ ಪ್ಲೇ ಸ್ಟೋರಿ ಓಪನ್ ಮಾಡ್ಕೊಂಡು, ಸೊ ಅಲ್ಲಿ ಸರ್ಚ್ ಬಾರಲ್ಲಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಅಂತ ಸರ್ಚ್ ಮಾಡಿರಿ, ಲೋಗೋ ಕಾಣಿಸುತ್ತೆ. ಫಸ್ಟು ಅದನ್ನ ಇನ್ಸ್ಟಾಲ್ ಕೊಟ್ಟು ನೆಕ್ಸ್ಟು ಇನ್ಸ್ಟಾಲ್ ಆದಮೇಲೆ ಸೊ ಇಲ್ಲಿ ಓಪನ್ ಅಂತ ಕೇಳುತ್ತೆ, ಓಪನ್ ಮೇಲೆ ಕ್ಲಿಕ್ ಮಾಡಿರಿ. ಸೊ ಓಪನ್ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ನೋಡಿರಿ, ಸೊ ಈ ಥರ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಮೊಬೈಲ್ ಆ್ಯಪು ಓಪನ್ ಮಾಡಿದಾದಮೇಲೆ ನಿಮಗೆ ಇಲ್ಲಿ ಕಂಟಿನ್ಯೂ ವಿತ್ ವ್ಯಾಟ್ಸಪ್ ಅಂತ ಕೇಳುತ್ತೆ ಅಥವಾ ಯೂಸ್ ಅನದರ್ ಮೆಥಡ್ ಅಂತ ಕೇಳುತ್ತೆ. ಈ ಯೂಸ್ ಅನದರ್ ಮೆಥಡ್ ಮೇಲೆ ಟಚ್ ಮಾಡಿರಿ. ಸೊ ಇದನ್ನು ಟಚ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ. ಸೊ ನಿಮ್ಮ ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿದರೆ ಅದಕ್ಕೆ ಒಂದು ಓ ಟಿ ಪಿ ಬರುತ್ತೆ. ಓ ಟಿ ಪಿ ಎಂಟ್ರಿ ಪಿ ಮಾಡಿ ವೆರಿಫೈ ಓ ಟಿ ಪಿ ಅಂತ ಕೊಡ್ರಿ. ವೆರಿಫೈ ಓ ಟಿ ಪಿ ಅಂತ ಕೊಟ್ಟಾದಮೇಲೆ ನಿಮಗೆ ಸೊ ನಿಮ್ಮ ಹೆಸರು ಕೇಳುತ್ತೆ. ಇಲ್ಲಿ ನಿಮ್ಮ ನೇಮನ್ನು ಟೈಪ್ ಮಾಡಿರಿ, ನೇಮನ್ನು ಟೈಪ್ ಮಾಡಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿರಿ. ಸೊ ಕ್ಲಿಕ್ ಮಾಡಿದಾದಮೇಲೆ ನೋಡಿರಿ, ಈ ರೀತಿ ಸ್ಪರ್ಧಾ ಕರ್ನಾಟಕ ಆ್ಯಪ್ದು ನಿಮಗೆ ಹೋಮ್ ಪೇಜ್ ಓಪನ್ ಆಗುತ್ತೆ. ಈ ಹೋಮ್ ಪೇಜ್ ಓಪನ್ ಆದಮೇಲೆ ಇಲ್ಲಿ ಸ್ಟೋರ್ ಅಂತ ಕಾಣಿಸುತ್ತಲ್ಲ, ಈ ಸ್ಟೋರ್ ಬಟನ್ ಮೇಲೆ ಕೆಳಗಡೆ ಸ್ಟೋರ್ ಅಂತ ಕಾಣುತ್ತಲ್ಲ, ಸ್ಟೋರ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ನಿಮಗೆ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪ್ ಓಪನ್ ಆಗುತ್ತೆ. ಸೊ ನೋಡಿರಿ, ಇಲ್ಲಿ ಈ ಕೋರ್ಸಸ್ಸಲ್ಲಿ ಫಸ್ಟ್ ಒನ್ನು ನಿಮಗೆ ಕಾಣಿಸುತ್ತೆ, ಟಿ ಇ ಟಿ ಎಕ್ಸಾಮ್ ಪೇಪರ್ ಫಸ್ಟ್ ಅಂತ ಇದೆ. ಸೊ ನಾವು ಇಷ್ಟೊತ್ತು ಯೂಟ್ಯೂಬಲ್ಲಿ ಮಾಡೋ ಎಲ್ಲ ವಿಡಿಯೋಸ್ನ ನೀವು ಫ್ರೀ ಆಫ್ ಕಾಸ್ಟಲ್ಲಿ ವಾಚ್ ಮಾಡ್ತೀರಿ, ಬಟ್ ಇಲ್ಲಿ 100ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ಪ್ರೀವಿಯಸ್ ಕ್ವೆಶನ್ನ ಸಾಲ್ವ್ ಮಾಡಿರ್ತಕ್ಕಂಥ ವಿಡಿಯೋ. ಸೊ ಇದು ಒಂದರಲ್ಲೇ ಸಿಗ್ತಾ ಇದೆ, ಪ್ಲಸ್ ಸ್ಟಡಿ ಮೆಟೀರಿಯಲ್ ಅವೆಲ್ಲ 100 ಕ್ವೆಶನ್ಸ್ನ ನೋಟ್ಸ್ ಕೂಡ ಪಿ ಡಿ ಎಫ್ ಫಾರ್ಮೆಟಲ್ಲಿ ಅವೈಲೇಬಲ್ ಇದೆ. ಸೊ ಇದನ್ನು ನೀವು ಕ್ಲಿಕ್ ಮಾಡಿದರೆ ನಿಮಗೆ ಅಲ್ಲಿ ಪೇಮೆಂಟ್ ಕೇಳುತ್ತೆ, ಜಸ್ಟ್ 99 ರುಪೀಸ್ ಅಷ್ಟೆ. ನಾವು ಭಾಳ ಫೀಸ್ ಏನು ಮಾಡಿಲ್ಲ, ಓನ್ಲಿ 99 ರುಪೀಸು. ಸೊ ಒಂದು ವೇಳೆ ಆ ವಿಡಿಯೋನ ನೀವು 99 ರುಪೀಸು ಪೇ ಮಾಡ್ಬೋದು, ಅಲ್ಲಿ ನೀವು ಪೇಮೆಂಟ್ ಗೇಟ್ ವೇ ಕಾಣಿಸುತ್ತೆ. ಯು ಪಿ ಅಂದರೆ ಗೂಗಲ್ ಪೇ, ಫೋನ್ಪೇ ಮೂಲಕ ಪೇ ಮಾಡ್ಬೋದು, ಕ್ರೆಡಿಟ್ ಕಾರ್ಡು ಅಥವಾ ಡೆಬಿಟ್ ಕಾರ್ಡ್ ಮೂಲಕ ಪೇ ಮಾಡ್ಬೋದು, ನೆಟ್ ಬ್ಯಾಂಕಿಂಗ್ ಮೂಲಕ ಪೇ ಮಾಡ್ಬೋದು. ಪೇ ಮಾಡಿದ ತಕ್ಷಣ ನಿಮಗೆ ಆ ವಿಡಿಯೋನ ಫುಲ್ ವಾಚ್ ಮಾಡಿ ಅದರ ಸ್ಟಡಿ ಮೆಟೀರಿಯಲ್ ಕೂಡ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಸೊ ನೀವು ಓದ್ತಾ ಬರ್ಬೋದು. ಎಲ್ಲ 100ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ನೋಡಿ ನಿಮಗೆ ಒಂದು ವೇಳೆ ನಿಮಗೆ ಆ ವಿಡಿಯೋ ಅಥವಾ ಆ ನೋಟ್ಸು ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ನಿಮ್ಮ ಅಮೌಂಟಲ್ಲಿ ನಾವು ವಾಪಸ್ ಆಗ್ತೀವಿ. ಸೊ ವಾಪಸ್ ಆಗ್ಬೇಕಂದ್ರೆ ನೀವು ಹೆಚ್ಚಿನ ಮಾಹಿತಿಗೆ ಅಂದರೆ 9731 9071
ಮೊಬೈಲ್ ನಂಬರು 9071673831 ನಂಬರಿಗೆ. ಹೆಚ್ಚಿನ ಮಾಹಿತಿ ಅಂದರೆ ಕಾಲ್ ಮಾಡಿ. ಆ ವಿಡಿಯೋ ವಾಚ್ ಮಾಡಿದರೆ ನಮಗೆ ಯೂಸ್ ಇಲ್ಲ, ಇದು ಯೂಸ್ಲೆಸ್ ಅನಿಸಿದರೆ, ನಮಗೆ ಇದು ಉಪಯೋಗ ಇಲ್ಲ ಅನಿಸಿದರೆ, ನಿಮ್ಮ ಅಮೌಂಟನ್ನು ನಾವು ವಾಪಸ್ ರಿಟರ್ನ್ ಆಗ್ತೀವಿ, ಈ ನಂಬರಿಗೆ ಕಾಲ್ ಮಾಡಿ ಅಷ್ಟೇ. ಓಕೆ, ಇಷ್ಟು ನಾನು ಅಶ್ಯೂರೆನ್ಸ್ ಕೊಡಬಲ್ಲೆ. ಸೊ ಈ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಹೆಂಗೆ ಸಾಲ್ವ್ ಮಾಡೋದು ಅಂತ ನೋಡ್ತೀನಿ. ನೆಕ್ಸ್ಟ್ ಥರ್ಡ್ ಕ್ವೆಶನ್ ಬರೋಣ. ಎಕ್ಸ್ ಈಕ್ವಲ್ ಟು 3 ಮತ್ತು ವೈ ಈಕ್ವಲ್ ಟು 2 ಎಂಬುವವು 5x-7y=k ಪರಿಹಾರವಾದರೆ ಕೆನ ಬೆಲೆ ಎಷ್ಟು ಅಂತ ಪ್ರಶ್ನೆ ಕೇಳಿದನು. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕೆ ಅಂತ. ಸೊ ಎಕ್ಸ್ ಈಕ್ವಲ್ ಟು 3 ವೈ ಈಕ್ವಲ್ ಟು 2 ಎಂಬುವು 5x-7y ಸಮೀಕರಣದ ಪರಿಹಾರಗಳು, ಸೊಲ್ಯೂಷನ್ಸ್ ಆದರೆ ಆ ಕೆನ ಬೆಲೆ ಎಷ್ಟು ಅಂತ ಕೇಳಿದ್ದೀನಿ. ವೆರಿ ಸಿಂಪಲ್. ಈ ಸಮೀಕರಣದಲ್ಲಿ ಎಲ್ಲಿ ಎಕ್ಸ್ ಇರುತ್ತೋ ಅಲ್ಲಿ 3 ಹಾಕ್ತಾವ್ರಿ. 5 ಪಕ್ಕದಲ್ಲಿ ಯಾವ ಚಿಹ್ನೆ ಇಲ್ಲ ಅಂದರೆ ಇಂಟು ಹಾಕಿ ಎಕ್ಸ್ನ ವ್ಯಾಲ್ಯೂ 3 ಬರ್ಕೊಳ್ರಿ. ಮೈನಸ್ ವೈ ಇಂಟು ಈ ವೈನ ವ್ಯಾಲ್ಯೂ ಇಲ್ಲಿ 2 ಇದೆಲ್ಲ 2 ಹಾಕ್ರಿ. ಈಕ್ವಲ್ ಟು ರೈಟ್ ಸೈಡಲ್ಲಿ ಕೆ ಆಗಿ ಬರ್ಕೊಳ್ರಿ. 5x3 ಮಲ್ಟಿಪ್ಲೈ ಮಾಡಿರಿ 15 ಬರುತ್ತೆ. 7x2 ಮಲ್ಟಿಪ್ಲೈ ಮಾಡಿರಿ 7×2=14 ಬರುತ್ತೆ. ರೈಟ್ ಸೈಡಲ್ಲಿ ಕೆ ಬರ್ಕೊಳ್ರಿ. 15-14 ಅಂದರೆ 1 ಆಗುತ್ತೆ. ಕೆ ವ್ಯಾಲ್ಯೂ 1 ಬರುತ್ತೆ. ಕೆ ವ್ಯಾಲ್ಯೂ 1 ಇಲ್ಲಿ ಥರ್ಡ್ ಆಪ್ಷನ್ ಅಲ್ಲಿ ಇದು ಸರಿ ಉತ್ತರ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ಸೊ ಇಲ್ಲೊಂದು ಸಮೀಕರಣ ಕೊಟ್ಟಿದ್ದಾರೆ, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಈ ಸಮೀಕರಣದಲ್ಲಿ ಎಕ್ಸ್ನ ಬೆಲೆ ಎಷ್ಟು ಅಂತ ಪ್ರಶ್ನೆ ಕೇಳಿದಂಗೆ. p/q^5-2x ಇದೆ, q/p^1/2 ಇದೆ. ಈ ಸಮೀಕರಣ ಬಿಡಿಸಿದಾಗ ಎಕ್ಸ್ನ ಬೆಲೆ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಬೇಕು. ನೋಡ್ರಿ, ಆನ್ಸರ್ ಮಾಡ್ಬೇಕಂದ್ರೆ ಇಲ್ಲಿ ರೈಟ್ ಸೈಡಲ್ಲಿ ಕ್ಯೂ ಮೇಲ್ಗಡೆ ಇದೆ, ಪಿ ಕೆಳಗಡೆ ಇದೆ. ಲೆಫ್ಟ್ ಸೈಡಲ್ಲಿ ಪಿ ಮೇಲ್ಗಡೆ, ಕ್ಯೂ ಕೆಳಗಡೆ ಇದೆ. ಇವೆರಡು ಸೇಮ್ ಫಾರ್ಮೆಟಲ್ಲಿದ್ದರೆ ಮಾತ್ರ ನಾವು ಬೇಗ ಆನ್ಸರ್ ಮಾಡ್ಬೋದು, ಸಿಂಪಲ್ ಆಗುತ್ತೆ. ಈ p/q ರೆಸಿಪ್ರೋಕಲ್ ಆಗಿ ಬರೆಯೋಣ. ವ್ಯುತ್ಕ್ರಮ ರೂಪ ಅಂತ ಕರಿತೀವಿ. ವ್ಯುತ್ಕ್ರಮ ರೂಪ ಅಂದರೆ ರಿವರ್ಸ್ ಆರ್ಡರ್ ಬರ್ಕೊಂಡ್ರೆ p/q ಇರೋದು q/p ಮಾಡ್ಕೊಂಡಾಗ ಸೊ ಇದರ ಪವರ್ ಏನಿರುತ್ತಲ್ಲ ಇಂಡೆಕ್ಸು, ಸೊ ಅದು ಸೈನ್ ಚೇಂಜಸ್ ಆಗ್ತವೆ. ಸೊ ಇದು +5 ಇರೋದು -5 ಆಗುತ್ತೆ, -2x ಇರೋದು +2x ಆಗುತ್ತೆ ಅಷ್ಟೆ. p/q ಇರೋಲ್ಲ, ಉಲ್ಟಾ ಮಾಡ್ಕೊತೀನಿ. q/p ಮಾಡ್ಕೊಂಡೆ ಅಂದರೆ ಈ ಪವರ್ಸ್ನ ಸೈನ್ ಚೇಂಜ್ ಆಗ್ತವೆ, ಚಿಹ್ನೆಗಳು ಚೇಂಜ್ ಆಗ್ತವೆ. ಇಲ್ಲಿ ಏನಿಲ್ಲ ಅಂದರೆ +5 ಇರೋದು -5 ಆಗುತ್ತೆ, -2x ಇರೋದು +2x ಆಗುತ್ತೆ. ರೈಟ್ ಸೈಡಲ್ಲಿ ನಾನು ಏನು ಚೇಂಜಸ್ ಮಾಡಲ್ಲ, q/p^1/2 ಅಂತಲೇ ಬರೀತೀನಿ. ಇವಾಗ ಲೆಫ್ಟ್ ಸೈಡಲ್ಲಿ ರೈಟ್ ಸೈಡಲ್ಲಿ ನೋಡ್ತಾ ಬರಲಿ, ಲೆಫ್ಟ್ ಸೈಡಲ್ಲಿ q/p ಇದೆ, ರೈಟ್ ಸೈಡಲ್ಲಿ q/p ಇದೆ, ಅಂದರೆ ಎರಡೂ ಸೈಡ್ q/p ಸೇಮ್ ಇದೆ ಅಂದರೆ ನೆಗ್ಲೆಕ್ಟಿಂಗ್ ದ ಬೇಸಸ್, ಅವೆರಡೂ ಬೇಸಸ್ನ ಕ್ಯಾನ್ಸಲ್ ಮಾಡಿ ಓನ್ಲಿ ಈಕ್ವೇಟಿಂಗ್ ದ ಪವರ್ಸ್, ಪವರ್ಸ್ನ ಈಕ್ವೇಟ್ ಮಾಡೋಲ್ಲ. -5 + 2x = 1/2 ಇದೆ ಅಲ್ಲ. ಸೊ ಎಕ್ಸ್ ವ್ಯಾಲ್ಯೂ ಬೇಕಾದರೆ -5 ರೈಟ್ ಸೈಡಿಗೆ ತಗೊಂಬರ್ರಿ, +5 ಆಗುತ್ತೆ. ಎಕ್ಸ್ ಬೇಕಂದರೆ ಆ -5 ರೈಟ್ ಸೈಡಿಗೆ ತಗೊಂಬಂದ್ರೆ, -5 ರೈಟ್ ಸೈಡಿಗೆ ತಗೊಂಬಂದ್ವಿ ಅಂದರೆ ನೋಡಿರಿ 1/2 ಆಗೇ ಇರುತ್ತೆ. -5 ರೈಟ್ ಸೈಡಿಗೆ ಬಂತಂದರೆ +5 ಆಗುತ್ತೆ. ಸೊ ಇವಾಗ ಸಿಂಪ್ಲಿಫೈ ಮಾಡೋಣ. 2×5 ಮಲ್ಟಿಪ್ಲೈ ಮಾಡಿರಿ 2x ಇಲ್ಲೇ ಅಲ್ಲಿ, ಈ 1 ಹಾಗೆ ಇರಲಿ, 2 ಇಲ್ಲೇ 10/10 ಕೆಳಗಡೆ ಡಿನಾಮಿನೇಟರ್ ಹಾಗೆ ಇರಲಿ. ಸೊ 11/2 ಆಗುತ್ತೆ, 11/2 ಆಗುತ್ತೆ. ಸೊ ನೋಡಿರಿ 2x ವ್ಯಾಲ್ಯೂ 2x = 11/2 ಬಂತು. ಬರೀ ಎಕ್ಸ್ ವ್ಯಾಲ್ಯೂ ಬೇಕಂದರೆ 2 ರೈಟ್ ಸೈಡಿಗೆ ಬಂದರೆ ಕೆಳಗಡೆ ಬರುತ್ತೆ, 2×2 ಆಗುತ್ತೆ ಅದು. 11/2 × 2 ಅಂದರೆ 4 ಬರುತ್ತೆ. ಎಕ್ಸ್ ವ್ಯಾಲ್ಯೂ 11/4 ಬರುತ್ತೆ. 11/4 ಫಸ್ಟ್ ಆಪ್ಷನಲ್ಲಿದೆ, ಅದು ಸರಿ ಉತ್ತರ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ವೆಶನ್ ಬರೋಣ. ಒಬ್ಬ ವ್ಯಕ್ತಿಯ ಆದಾಯವು ಮೊದಲು 25% ಹೆಚ್ಚಾಗಿ ನಂತರ 20% ಕಡಿಮೆ ಆಗುತ್ತದೆ, ಹಾಗಾದರೆ ಅವನ ಆದಾಯದಲ್ಲಾದ ಬದಲಾವಣೆ ಎಷ್ಟು ಅಂತ ಪ್ರಶ್ನೆ ಕೇಳಿದನು. ವೆರಿ ಸಿಂಪಲ್ ಕ್ವೆಶನ್. ಈ ಥರ ಕ್ವೆಶನ್ನು ಈ ಜನರಲ್ ಮ್ಯಾಥ್ಸಲ್ಲಿ ಅಪಿಯರ್ ಆಗೋ ಚಾನ್ಸಸ್ ಇರುತ್ತೆ. ಒಬ್ಬ ವ್ಯಕ್ತಿಯ ಆದಾಯ ಫಸ್ಟು 25% ಹೆಚ್ಚಾಗುತ್ತೆ, ಆಮೇಲೆ 20% ಕಡಿಮೆ ಆಗುತ್ತೆ, ಹಾಗಾದ್ರೆ ಫೈನಲಿ ಒಂದು ಇನ್ಕಮ್ ಏನು ಚೇಂಜಸ್ ಆಯಿತು ಅಂತ ಕೇಳಿದನು. ಇದಕ್ಕೆ ಎಕ್ಸಾಂಪಲ್ ಆಗಿ ನಾನು ಒಬ್ಬ ವ್ಯಕ್ತಿಯ ಆದಾಯ ಬಿಗಿನಿಂಗಲ್ಲಿ 10,000 ರೂಪಾಯಿ ಇದೆ ಒಂದು ತಿಂಗಳಿಗೆ ಅಂತ ಇದನ್ನು ಅಸಂಪ್ಷನ್ ಮಾಡಿದ್ದೀನಿ. ಅಸಂಪ್ಷನ್ ಇದು ಪ್ರಶ್ನೆಯಲ್ಲಿಲ್ಲ, ನಾನೇ ಊಹೆ ಮಾಡ್ಕೊಂಡಿರೋದು. ನೀವು ಯಾವ ಸಂಖ್ಯೆ ಆದರೂ ಅಸಂಪ್ಷನ್ ಮಾಡ್ಕೋಬಹುದು. ಒಬ್ಬ ವ್ಯಕ್ತಿಯ ಆದಾಯ 10,000 ಇದೆ ಅಂತ ತಗೊಳ್ಳಲ್ಲ. ಮೊದಲು 25% ಜಾಸ್ತಿ ಆಗುತ್ತೆ ಇವನ ಆದಾಯ ಅಂದರೆ 25% ಇನ್ಕ್ರೀಸ್ಡ್ ಬೈ 25% ಅಂತ ಇದೆಯಲ್ಲ,
ನೋಡ್ರಿ, 100 ಕ್ಕೆ 25 ರೂಪಾಯಿ ಜಾಸ್ತಿ ಆದರೆ 10,000 ಕ್ಕೆ ಎಷ್ಟು ಜಾಸ್ತಿ ಆಗುತ್ತೆ ಅಂದರೆ 2 0 ತೆಗೀರಿ. ಸೊ 100 × 25 ಅಂದರೆ 2,500 ರೂಪಾಯಿ ಜಾಸ್ತಿ ಆಗುತ್ತೆ. ನೋಡ್ರಿ, 100 ಕ್ಕೆ 25 10,000 ಕ್ಕೆ ಎಷ್ಟು ಅಂದರೆ 2 0 ಇಲ್ಲ ಅನ್ಕೊಳ್ರಿ ಪರ್ಸೆಂಟೇಜ್ ಇರೋದ್ರಿಂದ 100 × 25 ಮಲ್ಟಿಪ್ಲೈ ಮಾಡಿರಿ 2,500 ಜಾಸ್ತಿ ಆಗುತ್ತೆ. 10,000 ಇರೋದು 2,500 ಜಾಸ್ತಿ ಆದರೆ ಅವ್ನ ಇನ್ಕಮ್ಮು ಇವಾಗ 12,500 ಆಗುತ್ತೆ. ಇವಾಗ ಅವನ ಆದಾಯ 20% ಕಡಿಮೆ ಮಾಡ್ತಾನೆ, 20% ಡಿಕ್ರೀಸ್ ಆಗುತ್ತೆ, ಕಡಿಮೆ ಆಗುತ್ತೆ ಅಂತ. ಸೊ 20% ಕಡಿಮೆ ಆದರೆ ಅವನ ಆದಾಯ ಎಷ್ಟಾಗುತ್ತೆ ಅಂದರೆ ನೋಡಿರಿ, 2 0 ಇಲ್ಲ ಅನ್ಕೊಳ್ರಿ, 125 × 2 ಅಂದರೆ 250. ಈ 0 ಲಾಸ್ಟಿಗೆ ಬರ್ಕೊಂಡ್ರೆ 125 × 20 ಗುಣಿಸ್ರೆ 2,500 ಆಗುತ್ತೆ. ಅಂದರೆ ಅವನ ಆದಾಯ 2,500 ಕಡಿಮೆ ಆಗುತ್ತೆ ಅಂತ. 20% ಕಡಿಮೆ ಅಂದರೆ 100 ಕ್ಕೆ 20 ರೂಪಾಯಿ ಕಡಿಮೆ ಆದರೆ 12,500 ಕಡಿಮೆ ಆಗುತ್ತೆ. 12,500 2,500 ಮೈನಸ್ ಮಾಡಿದ್ರೆ ಎಷ್ಟು ಉಳಿಯುತ್ತೆ ಅಂದರೆ 10,000 ಉಳಿಯುತ್ತೆ ಅವನ ಆದಾಯ. ಮೊದಲಿಗೆ ಅವನ ಆದಾಯ 10,000 ಇತ್ತು, ಕೊನೆಗೂ 10,000 ಇದೆ ಅಂದರೆ ಅವನ ಆದಾಯದಲ್ಲಿ ಏನು ಚೇಂಜಸ್ ಆಯಿತು ಅಂದರೆ ಏನೂ ಚೇಂಜಸ್ ಆಗಿಲ್ಲ. ದೇರ್ ಈಸ್ ನೋ ಚೇಂಜ್, ಯಾವ ಬದಲಾವಣೆ ಇಲ್ಲ. ಆಪ್ಷನ್ ಸೆಕೆಂಡ್ ಒನ್ ರೈಟ್ ಆನ್ಸರ್. ಕ್ಲಿಯರಾ? ಸೊ ಅಥವಾ ಇದನ್ನ ವಿತೌಟ್ ಅಸಂಪ್ಷನ್ನು ಡೈರೆಕ್ಟಾಗಿ ಸಾಲ್ವ್ ಮಾಡ್ಬೇಕಂದ್ರೆ ಒಂದು ಕಂಡೀಷನ್ ಇದೆ, ಒಂದು ಸಿಂಪಲ್ ಫಾರ್ಮುಲಾ ಇದೆ. ಈ ಥರ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ಬೇಕಂದ್ರೆ x + y + xy / 100 ಅಂತ ಒಂದು ಸಿಂಪಲ್ ಫಾರ್ಮುಲಾ ಇದೆ, ಇದನ್ನು ಯೂಸ್ ಮಾಡ್ಬೋದು. ಸೊ ಮೊದಲು ಎಕ್ಸ್ ಅಂದರೆ ಅವನ ಆದಾಯ 25% ಹೆಚ್ಚಾಗುತ್ತೆ ಅಂತ ಕೊಟ್ಟಿದ್ದನಲ್ಲ. ಸೊ ಎಕ್ಸ್ ಇದ್ದ ಹತ್ರ ಈ 25% ಬರಿಬೇಕು. ಆಮೇಲೆ 20% ಕಡಿಮೆ ಆಗುತ್ತೆ ಅಂತ ಹೇಳಿದನಂದರೆ y = -20 ಬರಿಬೇಕು. -20 ಯಾಕೆ ಬರಿತೀನಿ ಅಂದರೆ ಕಡಿಮೆ ಅಂತಿರೋದ್ರಿಂದ ವೈ ಜಾಗದಲ್ಲಿ -20 ಬರಿಬೇಕು. ಸೊ ಇಲ್ಲಿ ಎಕ್ಸ್ ಅಂದರೆ 25 - y ಅಂದರೆ 20 + x ಅಂದರೆ 25 - y ಅಂದರೆ -20 / ಕೆಳಗಡೆ 100 ಬರುತ್ತೆ. 25 - 20 ಅಂದರೆ 5 ಬರುತ್ತೆ. ಸೊ ಇಲ್ಲಿ ನೋಡಿರಿ, 25 ಅಂದರೆ 25 4 100 ಕ್ಯಾನ್ಸಲ್ ಆಗುತ್ತೆ, 4 ಅಂದರೆ 4 5 20 ಕ್ಯಾನ್ಸಲ್ ಆಗುತ್ತೆ, 4 5 20 ಕ್ಯಾನ್ಸಲ್ ಆಗಿ. ನೋಡಿರಿ, ಇಲ್ಲಿ ಚಿಹ್ನೆಯಲ್ಲಿ ಪ್ಲಸ್ ಬರೀ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇಲ್ಲಿ ಚಿಹ್ನೆಯನ್ನು ಗುಣಾಕಾರ ಮಾಡಬೇಕಾಗತ್ತೆ. ಇಲ್ಲಿ +(-) ಅಂದರೆ ಮೈನಸ್ ಬರುತ್ತೆ, 5 ಮಾತ್ರ ಉಳಿಯಿತು. 5 - 5 ಅಂದರೆ 0 ಆಗುತ್ತೆ, 0 ಅಂದರೆ ದೇರ್ ಇಸ್ ನೋ ಚೇಂಜಸ್ ಅಂತ, ನೋ ಚೇಂಜ್ ಅಂತಲೇ ಆನ್ಸರ್ ಬರುತ್ತೆ. ಓಕೆನಾ? ಅರ್ಥ ಆಯ್ತಾ? ಸೊ ಈ ಥರ ಆರ್ಮ್ ಮಾಡ್ಕೋಬೋದು ಅಸಂಪ್ಷನ್ ಮೆಥಡಲ್ಲಿ, ಅಥವಾ ಈ ಫಾರ್ಮುಲ್ ಹಾಕ್ಕೊಂಡು ಡೈರೆಕ್ಟಾಗಿ 0% ಅಂದರೆ ಏನೂ ಚೇಂಜಸ್ ಆಗಿಲ್ಲ, ನೋ ಚೇಂಜ್ ಅಂತ ಬರಿಬೇಕು. ನೆಕ್ಸ್ಟ್ ಪ್ರಶ್ನೆ ಬರೋಣ. ಒಂದು ಸಮಾಂತರ ಚತುರ್ಭುಜದ ಪಾದವು ಎತ್ತರದ 3ರಷ್ಟಿದೆ ಮತ್ತು ಅದರ ವಿಸ್ತೀರ್ಣವು 507 ಚದರ ಸೆಂಟಿಮೀಟರ್ ಆದರೆ ಎತ್ತರವನ್ನು ಕಂಡುಹಿಡಿಯಿರಿ ಅಂತ. ಇಫ್ ದ ಫೈಂಡ್ ದ ಹೈಟ್ ಆಫ್ ಎ ಪ್ಯಾರಲಗ್ರಾಮ್ ಊಸ್ ಬೇಸ್ ಈಸ್ 3 times ದ ಹೈಟ್ ಆ್ಯಂಡ್ ಊಸ್ ಏರಿಯಾ ಈಸ್ 507 ಸ್ಕ್ವೇರ್ ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಸಮಾಂತರ ಚತುರ್ಭುಜ ಅಂದ ತಕ್ಷಣ ಅದರ ಡಯಾಗ್ರಾಮ್ ನೆನಪಾಗಬೇಕು. ಇದನ್ನು ಸಮಾಂತರ ಚತುರ್ಭುಜ ಪ್ಯಾರಲಗ್ರಾಮ್ ಅಂತ ಕರಿತೀವಿ. ಈ ಸಮಾಂತರ ಚತುರ್ಭುಜದ ಪಾದವು ಎತ್ತರದ 3ರಷ್ಟಿದೆ ಅಂತ ಇದೆ. ನೋಡಿರಿ, ಸಮಾಂತರ ಚತುರ್ಭುಜದ ಎತ್ತರ ಅಂದರೆ ಇದು ಕ್ರಾಸ್ ಲೈನ್, ಇದು ಊರೇ ಎತ್ತರ ಆಗುತ್ತೆ. ಇಲ್ಲಿ ಬರೀ ಎತ್ತರ ಅಂತ ಕೊಟ್ಟಿರೋದ್ರಿಂದ ಸೊ ನಾವು ಈ ಪಾದಕ್ಕೆ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡೋಣ. ಇದು ಸಮಾಂತರ ಚತುರ್ಭುಜದ ಹೈಟ್ ಆಗುತ್ತೆ, ಈ ಹೈಟ್ ಎಕ್ಸ್ ಇದೆ ಅಂತ ತಗೊಳ್ಳೋಣ. ಸೊ ಹಾಗಾದ್ರೆ ಇದು ಸಮಾಂತರ ಚತುರ್ಭುಜದ ಪಾದ ಬೇಸ್ ಅಂತ ಕರಿತೀವಿ, ಬಿ ಅಕ್ಷರದಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಈ ಪಾದ ಈ ಎತ್ತರದ 3ರಷ್ಟಿದೆ ಅಂತ ಕೊಟ್ಟಿರೋದ್ರಿಂದ ಪಾದವನ್ನು 3x ಅಂತ ಬರೀಬೇಕು. ಆಮೇಲೆ ಈ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಕೊಟ್ಟಿದ್ರೆ ಎಷ್ಟಿದೆ ಅಂದರೆ 507 ಚದರ ಸೆಂಟಿಮೀಟರ್ ಇದೆ ಅಂದರೆ ಈ ಎತ್ತರ ಅಂದರೆ ಎಕ್ಸ್ ಎಷ್ಟು ಅಂತ ಕಂಡುಹಿಡಿದ್ರೆ, ಎಕ್ಸ್ ಎಷ್ಟು ಅಂತ ಕಂಡುಹಿಡಿದ್ರೆ ಈ ಸಮಾಂತರದ ಚತುರ್ಭುಜದ ಎತ್ತರ ಎಷ್ಟು ಅಂತ ಸಿಗುತ್ತೆ. ಈ ಪ್ಯಾರಲಗ್ರಾಮ್ನ ಹೈಟ್ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಬೋದು. ಸೊ ಏರಿಯಾ ಆಫ್ ಪ್ಯಾರಲಗ್ರಾಮ್ ಅಂದರೆ, ಏರಿಯಾ ಆಫ್ ಪ್ಯಾರಲಗ್ರಾಮ್ ಅಂದರೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಕನ್ನಡಿಯ ಫಾರ್ಮುಲಾ ಬೇಸ್ ಇಂಟು ಹೈಟ್ ಅಂತ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಅಂದರೆ ಪಾದ ಇಂಟು ಎತ್ತರ, ಬೇಸ್ ಇಂಟು ಹೈಟ್, ಬಿ ಇಂಟು ಹೆಚ್ ಅಂತ ಬರೀತಿ. ಸೊ ಎ ಅಂದರೆ ಏರಿಯಾ, ಅವರೇ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ 507 ಅಂತ ಇದೆಯಲ್ಲ, ಈ ಎ ಪ್ಲೇಸಲ್ಲಿ 507 ಬರೆಯಲ್ಲ. = b ಅಂದರೆ ಬೇಸ್ ಪಾದ ಎಷ್ಟಿದೆ ಅಂದರೆ 3x ಇದೆ, ಪಾದ 3x ಇದೆ ಅಂದರೆ ಬಿ ಜಾಗದಲ್ಲಿ 3x ಬರೆಯಲ್ಲ. ಇಂಟು ಹೆಚ್ ಅಂದರೆ ಹೈಟು ಎಕ್ಸ್ ಇದೆ, ಹೈಟ್ ಎಕ್ಸ್ ಇದೆ ಅಂದರೆ ಹೆಚ್ ಜಾಗದಲ್ಲಿ ಎಕ್ಸ್ ಬರೆಯಲ್ಲ. ಈ 3ರಿಂದ ಇದನ್ನು ಕ್ಯಾನ್ಸಲ್ ಮಾಡ್ಬೋದು. 3 1 - 3 2 ಉಳಿಯುತ್ತೆ, 3 6 - 18 2 ಉಳಿಯುತ್ತೆ, 3 9 - 27 169 ಆಗುತ್ತೆ ಲೆಫ್ಟ್ ಸೈಡಲ್ಲಿ. ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಆಗುತ್ತೆ. 169 ಅಲ್ಲ 13² ಅಂತ ಬರಿಬೋದು, ರೈಟ್ ಸೈಡಲ್ಲಿ ಎಕ್ಸ್ ಸ್ಕ್ವೇರ್ ಆಗುತ್ತೆ.
ಎರಡು ಕಡೆ ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಎಕ್ಸ್ ಇಕ್ವಲ್ ಟು 13 ಬರುತ್ತೆ. ಎಕ್ಸ್ ಇಕ್ವಲ್ ಟು 13 ಅಂದರೆ ಎಕ್ಸ್ ಅಂದರೆ ಏನು ತಗೊಂಡಿದ್ದೀನಿ, ಸಮಾಂತರ ಚತುರ್ಭುಜದ ಎತ್ತರ ಅಂತ ಅರ್ಥ. ಎತ್ತರ 13 ಸೆಂಟಿಮೀಟ್ರ್ ಇದೆ. ಥರ್ಡ್ ಆಪ್ಷನ್ ಸರಿ ಉತ್ತರ ಆಗುತ್ತೆ. ಓಕೆನಾ? ಮುಂದಿನ ಪ್ರಶ್ನೆ ಬರೋಣ. 8 ಅಂಶಗಳ ಅಂಕಗಣಿತದ ಸರಾಸರಿ 22 ಮತ್ತು ಪ್ರತಿ ಅಂಶವನ್ನು 2 ಹೆಚ್ಚಿಸಿದಾಗ ಉಂಟಾಗುವ ಹೊಸ ಅಂಶಗಳ ಅಂಕಗಣಿತದ ಸರಾಸರಿ ಎಷ್ಟು ಅಂತ. ದ ಅರ್ಥಮೆಟಿಕ್ ಮೀನ್ ಆಫ್ 8 ವ್ಯಾಲ್ಯೂಸ್ ಈಸ್ 22. ಇಫ್ ಈಚ್ ವ್ಯಾಲ್ಯೂ ಈಸ್ ಇನ್ಕ್ರೀಸ್ಡ್ ಬೈ 2 ದೆನ್ ದ ಫೈಂಡ್ ದ ಅರ್ಥಮೆಟಿಕ್ ಮೀನ್ ಆಫ್ ದ ನ್ಯೂ ಸೆಟ್ ಆಫ್ ವ್ಯಾಲ್ಯೂಸ್. ನೋಡ್ರಿ, ವೆರಿ ಸಿಂಪಲ್ ಕ್ವೆಶನ್. ಯಾವ 8 ಸಂಖ್ಯೆಗಳಿದ್ದಾವೆ ಅವುಗಳಿಗೆ ಸರಾಸರಿ 22 ಕೊಟ್ಟಿದ್ದಾನೆ. ಪ್ರತಿ ಒಂದು ಸಂಖ್ಯೆನ, ಯಾವ 8 ಸಂಖ್ಯೆಗಳು ಯಾವ್ಯಾವ ಅಂತ ಗೊತ್ತಿಲ್ಲ. ನೋಡ್ರಿ, ಈ ಥರ 8 ಸಂಖ್ಯೆಗಳಿದ್ದಾವೆ, ಯಾವ್ಯಾವ ಅಂತ ಗೊತ್ತಿಲ್ಲ. ಇವೆಲ್ಲವಕ್ಕೂ ಸರಾಸರಿ ಕಂಡುಹಿಡಿದಿದ್ದಾರೆ. ಸರಾಸರಿ ಅಂದರೆ ಅವೆಂಟು ಸಂಖ್ಯೆಗಳನ್ನು ಕೂಡಿ 8 ಭಾಗಿಸಿದಾಗ ಬರೋ ಸರಾಸರಿ 22. 8 ನಂಬರ್ಸ್ ಆ್ಯಡ್ ಮಾಡಿ 8 ಡಿವೈಡ್ ಮಾಡ್ತಕ್ಕಂಥ, ಡಿವೈಡ್ ಮಾಡಿದಾಗ ಬರೋ ಅವರೇಜ್ 22 ಇದೆ. ಪ್ರತಿಯೊಂದು ಸಂಖ್ಯೆನ 2 ಜಾಸ್ತಿ ಮಾಡ್ತಾ ಹೋಗ್ತಾರೆ. ಒಂದೊಂದು ಸಂಖ್ಯೆ ಎಷ್ಟೆಷ್ಟು ಇರ್ತಾವಲ್ಲ, ಪ್ರತಿಯೊಂದನ್ನು 2 ಜಾಸ್ತಿ ಮಾಡ್ತಾ ಹೋದರೆ ಹೊಸ ಅಂಶಗಳ ಅಂಕಗಣಿತದ ಸರಾಸರಿ ಎಷ್ಟು ಅಂತ ಕೇಳಿದ್ದೀನಿ ಅಂದರೆ ವಿತೌಟ್ ಕ್ಯಾಲ್ಕುಲೇಷನ್ ಆನ್ಸರ್ ಮಾಡ್ಬೋದು. ಹೆಂಗೆ ಅಂದರೆ ಪ್ರತಿಯೊಂದು ಅಂಶವನ್ನು 2 ಜಾಸ್ತಿ ಮಾಡಿದ್ದೀವಿ ಅಂದರೆ ಈ ಇರ್ತಕ್ಕಂಥ ಸರಾಸರಿಯಲ್ಲಿ ಮತ್ತೆ ಸರಾಸರಿ 2 ಜಾಸ್ತಿ ಆಗುತ್ತೆ, 22 24 ಆಗುತ್ತೆ. ಸೊ 24 ಸೆಕೆಂಡ್ ಆಪ್ಷನ್ಲಿದೆ, ಇದೇ ಸರಿ ಉತ್ತರ. ನೋಡಿ, ಪ್ರತಿಯೊಂದು ಸಂಖ್ಯೆನ 2 ಹೆಚ್ಚಿಸಿದಾಗ ಹೊಸ ಅಂಶಗಳ ಸರಾಸರಿ ಎಷ್ಟಾಗುತ್ತೆ ಅಂದರೆ ಆ ಹಳೆ ಸರಾಸರಿಗಿಂತ 2 ಜಾಸ್ತಿ ಆಗುತ್ತೆ ಅಷ್ಟೇ. ವೆರಿ ಸಿಂಪಲ್, ಏನು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. 24 ಆನ್ಸರ್ ಕೊಟ್ಟಿದೆ. ನೆಕ್ಸ್ಟ್ ಕ್ವೆಶನ್ ಬರೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಈ 4 ಸ್ಟೇಟ್ಮೆಂಟಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾನೆ. ಮೊದಲನೇದು, ದ ಸಮ್ ಆಫ್ 3 ಆ್ಯಂಗಲ್ಸ್ ಇನ್ ಎ ಟ್ರ್ಯಾಂಗಲ್, 3 ಆ್ಯಂಗಲ್ಸ್ ಇನ್ ಎ ಟ್ರ್ಯಾಂಗಲ್ ಈಸ್ 180 ಡಿಗ್ರಿ ಅಂತಿದೆ. ಒಂದು ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಇದು 100% ಕರೆಕ್ಟ್. ಯಾವುದೇ ತ್ರಿಭುಜ ಆಗಿರಲಿ, ಒಂದು ತ್ರಿಭುಜ ಕೊಟ್ಟಿದ್ದಾನೆ ಅಂದರೆ ಇಲ್ಲಿ 3 ಕೋನಗಳಿದ್ದಾವೆ ಅಂದರೆ 3 ಕೋನಗಳ ಮೊತ್ತ ಯಾವಾಗಲೂ 180 ಡಿಗ್ರಿನೇ ಇರುತ್ತೆ. ಒಂದು ತ್ರಿಭುಜದಲ್ಲಿ 3 ಒಳ ಕೋನಗಳಿರ್ತವೆ, ಅವೆಲ್ಲ ಒಳ ಕೋನಗಳು ಅಥವಾ ಎಲ್ಲ ಕೋನಗಳ ಮೊತ್ತ 180 ಡಿಗ್ರಿ ಕರೆಕ್ಟ್ ಇರುತ್ತೆ. 100% ಫಸ್ಟ್ ಆಪ್ಷನ್ ಸರಿ ಇದೆ. ಸರ್, ಉಳಿದವೆಲ್ಲ ರಾಂಗ್ ಆಗಿರ್ಬೇಕು. ರಾಂಗ್ ಆಗಿದೆಲ್ಲ ಅಂತ ಚೆಕ್ ಮಾಡೋಣ. ದ ಎಕ್ಸ್ಟೀರಿಯರ್ ಆ್ಯಂಗಲ್ ಆಫ್ ಎ ಟ್ರ್ಯಾಂಗಲ್ ಆ್ಯಡ್ ಅಪ್ ಟು 180 ಡಿಗ್ರಿ ಅಂತಿದೆ. ಒಂದು ತ್ರಿಭುಜದ ಹೊರ ಕೋನಗಳ ಮೊತ್ತ 180 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ನೋಡ್ರಿ, ಈ ಲೈನ್ ಇದೆ ಅಂದರೆ ಇದು ಎ ಅಂತ ಹೆಸರು ಕೊಡ್ತೇನೆ ನಾನು, ಇದು ಬಿ ಅಂತ ಹೆಸರು ಕೊಡ್ತೀನಿ, ಇದು ಸಿ ಅಂತ ಹೆಸರು ಕೊಡ್ತೀನಿ. ಏನಿಂದ ಇದನ್ನು ಹಿಂಗೆ ಎಕ್ಸ್ಟೆಂಡ್ ಮಾಡಿದ್ರೆ ಇಲ್ಲಿ ನಮಗೆ ಎಕ್ಸ್ಟರ್ನಲ್ ಆ್ಯಂಗಲ್ ಸಿಗುತ್ತೆ. ಈ ಬಿ ಲೈನನ್ನು ಹಿಂಗೆ ಎಕ್ಸ್ಟೆಂಡ್ ಮಾಡಿದ್ರೆ ಇಲ್ಲೊಂದು ಎಕ್ಸ್ಟರ್ನಲ್ ಆ್ಯಂಗಲ್ ಸಿಗುತ್ತೆ. ಸಿ ಬಿಂದುವನ್ನು ಹಿಂಗೆ ಎಕ್ಸ್ಟೆಂಡ್ ಮಾಡಿದ್ರೆ ಇಲ್ಲೊಂದು ಎಕ್ಸ್ಟರ್ನಲ್ ಆ್ಯಂಗಲ್ ಸಿಗುತ್ತೆ. ಸೊ ನೋಡ್ರಿ, ಎಕ್ಸ್ಟರ್ನಲ್ ಆ್ಯಂಗಲ್ ಇಲ್ಲಿ 1 ಅಂತ ಕೊಡ್ತೀನಿ, ಇದು 2 ಅಂತ ಕೊಡ್ತೀನಿ, ಇದು 3 ಅಂತ ಕೊಡ್ತೀನಿ. ಈ ತ್ರಿಭುಜದ 3 ಹೊರಕೋನಗಳು ಎಕ್ಸ್ಟರ್ನಲ್ ಆ್ಯಂಗಲ್ಸ್ ಎಲ್ಲ ಸೇರಿ ಎಷ್ಟಾಗುತ್ತೆ ಅಂದರೆ 360 ಡಿಗ್ರಿ ಆಗುತ್ತೆ, 360 ಡಿಗ್ರಿ ಆಗುತ್ತೆ. ತ್ರಿಭುಜದ 3 ಹೊರಕೋನಗಳ ಮೊತ್ತ 360 ಡಿಗ್ರಿಗೆ ಸಮ ಇರುತ್ತೆ. 360 ಸಮ ಇರುತ್ತೆ, 180 ಸಮ ಇರಲ್ಲ. ಹಾಗಾಗಿ ಇದು ಸೆಕೆಂಡ್ ಆಪ್ಷನು ರಾಂಗ್ ಆಗುತ್ತೆ. ಒಂದು ತ್ರಿಭುಜದ 2 ಕೋನಗಳು ಭಿನ್ನವಾಗಿದ್ದರೆ ಅವುಗಳು ಸರ್ವಸಮವಾಗಿರ್ತವೆ ಅಂತ. ನೋಡಿ, ಇದು ತ್ರಿಭುಜದಲ್ಲಿ 2 ಕೋನಗಳು ಅಳತೆ ಡಿಫ್ರೆಂಟ್ ಇದ್ದಾವೆ ಅಂದರೆ ಅವನ್ನ ಸರ್ವಸಮ ಅಂತ ಹೇಳಿದನು. ಯಾವುದೇ 2 ಕೋನಗಳು ಡಿಫ್ರೆಂಟ್ ಆಗಿದ್ದರೆ ಅವು ಸರ್ವಸಮ ಆಗೋಕ್ಕೆ ಚಾನ್ಸೇ ಇಲ್ಲ. ಸೊ ಕಾಂಗ್ರೆಂಟ್ ಟ್ರ್ಯಾಂಗಲ್ಸ್ ಅಂತ ಕರೀಲಿಕ್ಕೆ ಚಾನ್ಸೇ ಇಲ್ಲ. ತ್ರಿಭುಜದ ಕೋನಗಳು, ಕನಿಷ್ಠ 2 ಕೋನಗಳು ಸಮವಾಗಿದ್ದರೆ ಅಥವಾ 3 ಕೋನಗಳು ಸಮವಾಗಿದ್ದರೆ ಮಾತ್ರ ಅವನ್ನ ಕಾಂಗ್ರೆಂಟ್ ಟ್ರ್ಯಾಂಗಲ್ಸ್ ಅಂತ ಕರಿತೀವಿ. ಡಿಫ್ರೆಂಟ್ ಆಗಿದ್ದರೆ ಅವು ಸಮ ಇರೋಕ್ಕೆ ಚಾನ್ಸೇ ಇಲ್ಲ, ಅದು ರಾಂಗ್. ಒಂದು ತ್ರಿಭುಜದ 2 ಕೋನಗಳ ಮೊತ್ತ 180 ಡಿಗ್ರಿ ಆಗಿದೆ ಅಂತ ಕೊಟ್ಟಿದ್ದೇನೆ. ತ್ರಿಭುಜದಲ್ಲಿ 3 ಕೋನಗಳು ಸೇರಿ 180 ಆಗಬೇಕು, ಬರೋ 2 ಕೋನ ಸೇರಿ 180 ತ್ರಿಭುಜನೇ ಆಗಲ್ಲ. ಸೊ ಹಾಗಾಗಿ ಇದು ಕೂಡ 100% ರಾಂಗ್ ಆಗುತ್ತೆ. ಫಸ್ಟ್ ಆಪ್ಷನ್ನೇ ಸರಿ ಉತ್ತರ. ಕ್ಲಿಯರಾ? ಕಮಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್ ಬರೋಣ. ಒಂದು ತ್ರಿಭುಜದ ಬಾಹುಗಳು ಕ್ರಮವಾಗಿ ಎಕ್ಸ್ ಸೆಂಟಿಮೀಟರು, ಎಕ್ಸ್ ಪ್ಲಸ್ 1 ಸೆಂಟಿಮೀಟರ್ ಮತ್ತು ಎಕ್ಸ್ ಪ್ಲಸ್ 2 ಸೆಂಟಿಮೀಟರ್ ಆಗಿವೆ. ಆಗರ ಆ ತ್ರಿಭುಜದ ಲಂಬಕೋನ ತ್ರಿಭುಜವಾದಲ್ಲಿ ಎಕ್ಸ್ನ ಬೆಲೆ ಎಷ್ಟು ಅಂತ. ನೋಡ್ರಿ, ಒಂದು ತ್ರಿಭುಜ ಲಂಬಕೋನ ತ್ರಿಭುಜ ಅಂತ ಕೊಟ್ಟಿದ್ದಾನೆ. ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಅಂತ ಕೊಟ್ಟಿದ್ದಾನೆ. ಟ್ರ್ಯಾಂಗಲ್ ಈಸ್ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಕೊಟ್ಟಿದ್ದಾನೆ. ಆಗರ ಎಕ್ಸ್ನ ಬೆಲೆ ಎಷ್ಟು ಅಂತ ಕಂಡುಹಿಡಿಬೇಕು. ನೋಡಿ, ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಅಂದ ತಕ್ಷಣ ಇದು ಲಂಬಕೋನ ತ್ರಿಭುಜ, ಎ ಬಿ ಸಿ ಅನ್ನೋದು ಲಂಬಕೋನ ತ್ರಿಭುಜ, ಬಿ ಹತ್ರ 90 ಡಿಗ್ರಿ ಇರುತ್ತೆ.
ಸೊ ಹಾಗಾದರೆ ಇದು ಎ ಸಿ ಅನ್ನು ನಾವು ಏನಂತ ಕರಿತೀವಿ, ವಿಕರಳ ಅಂತ ಕರಿತೀವಿ, ಹೈಪೋಟನಿಸ್ ಸೈಡ್ ಅಂತ ಕರಿತೀವಿ. ಈ 90 ಡಿಗ್ರಿ ಆಪೋಸಿಟ್ ಇರುತ್ತಲ್ಲ, ಇದನ್ನು ವಿಕರಣ ಅಂತ ಕರಿತೀವಿ. ಸೊ ನೋಡ್ರಿ, ಮೂರು ಬಾಹುಗಳು, ಒಂದು ಎಕ್ಸ್ ಸೆಂಟಿಮೀಟ್ರ್, ಇನ್ನೊಂದು ಎಕ್ಸ್ ಪ್ಲಸ್ ಒಂದು, ಇನ್ನೊಂದು ಎಕ್ಸ್ ಪ್ಲಸ್ ಟೂ, ಇದ್ಯಾರು ಇರೋಲ್ಲ. ಅತಿ ದೊಡ್ಡ ಬಾಹು ಎಕ್ಸ್ ಪ್ಲಸ್ ಟೂ, ಅದನ್ನು ಯಾವಾಗಲೂ ವಿಕರ್ಣಕ್ಕೆ ಬರೀಬೇಕು. ದೊಡ್ಡ ಸೈಡ್ ಯಾವುದಿರುತ್ತಲ್ಲ ಅದೇ ಎಕ್ಸ್ ಪ್ಲಸ್ ಟೂ ಅನ್ನೋದೇ ದೊಡ್ಡದಿಲ್ಲಿ. ಎಕ್ಸು ಅದಕ್ಕಿಂತ ಒಂದು ಜಾಸ್ತಿ, ಅದಕ್ಕಿಂತ ಇನ್ನೊಂದು ಜಾಸ್ತಿ ಇದು ಎಕ್ಸ್ ಪ್ಲಸ್ ಟೂ ಇರೋದ್ರಿಂದ ಅತಿ ದೊಡ್ಡ ಬಾಹು ಎಕ್ಸ್ ಪ್ಲಸ್ ಟೂ ಇದೆ. ಅಂದರೆ ವಿಕರ್ಣ ಎಕ್ಸ್ ಪ್ಲಸ್ ಟೂ ಇದೆ. ಒಂದು ಸೈಡ್ ಎಕ್ಸ್ ಪ್ಲಸ್ ಒನ್ ಬರ್ಕೊಳ್ಳೋಣ, ಇನ್ನೊಂದನ್ನು ಎಕ್ಸ್ ಬರ್ಕೊಳ್ಳೋಣ. ಇದಕ್ಕೆ ಸಿಂಪಲ್ ಸೊಲ್ಯೂಷನ್ ಬೇಕಂದರೆ ಪೈಥಾಗೋರಸ್ನ ಟ್ರಿಪ್ಲೆಟ್ಸ್ ನೆನಪಿದ್ವು ಅಂದರೆ, ಇಲ್ಲಿ ನೋಡ್ರಿ, ಎಕ್ಸ್ ಅನ್ನ ಒಂದು ಬಾಹು, ಇದಕ್ಕಿಂತ ಒಂದು ಜಾಸ್ತಿ ಎಕ್ಸ್ ಪ್ಲಸ್ ಒನ್, ಇದಕ್ಕಿಂತ ಇನ್ನೊಂದು ಜಾಸ್ತಿ ಎಕ್ಸ್ ಪ್ಲಸ್ ಟೂ ಇರೋದ್ರಿಂದ ಈ ಮೂರು ಕಂಟಿನ್ಯೂಸ್ ನಂಬರ್ಸೇ. ಆ ಮೂರು ಕಂಟಿನ್ಯೂಸ್ ನಂಬರ್ಸ್ ಅಂದರೆ ಎಕ್ಸ್ ಆದಮೇಲೆ ಒಂದು ಜಾಸ್ತಿ ಅಂದರೆ ಎಕ್ಸ್ ಪ್ಲಸ್ ಒಂದು, ಎಕ್ಸ್ ಪ್ಲಸ್ಗೆ ಒಂದಿಗಿಂತ ಒಂದು ಜಾಸ್ತಿ ಅಂದರೆ ಎಕ್ಸ್ ಪ್ಲಸ್ ಟೂ ಅಂದರೆ ಈ ಮೂರು ಕಂಟಿನ್ಯೂಸ್ ನಂಬರ್ಸ್ ಆಗಿರೋದ್ರಿಂದ ಲಂಬ ಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಂಥ ಪೈಥಾಗೋರಸ್ನ ತ್ರಿವಳಿಗಳ ಪ್ರಕಾರ ಮೂರು ಕಂಟಿನ್ಯೂಸ್ ಇರ್ತಕ್ಕಂಥ ತ್ರಿವಳಿ ಯಾವುದು ಅಂದರೆ ಒನ್ ಆ್ಯಂಡ್ ಓನ್ಲಿ ಟ್ರಿಪ್ಲೆಟ್ ಅಂದರೆ 3, 4, 5 ಅನ್ನೋದು ಕಂಟಿನ್ಯೂಸಾಗಿ ಸಂಖ್ಯೆ ಇರ್ತಕ್ಕಂಥ ತ್ರಿವಳಿ. ಸೊ ಹಾಗಾದರೆ ಈ 3 ಅಲ್ಲ ಎಕ್ಸ್ ಅಂತ ತಗೊಳ್ಳಲ್ಲ, 4 ಅಂದರೆ ಎಕ್ಸ್ ಪ್ಲಸ್ ಒನ್, ಎಕ್ಸ್ ಅಂದರೆ 3 ಪ್ಲಸ್ ಒನ್ ಅಂದರೆ 4 ಆಗುತ್ತೆ. ನೋಡಿ, ಈ ಎಕ್ಸ್ 3 ಅಲ್ಲ, ಇಲ್ಲಿ 3 ಪ್ಲಸ್ 1 4 ಆಗುತ್ತೆ. ಇದು ಎಕ್ಸ್ ಪ್ಲಸ್ ಟೂ ಅಂತ ಬರೀಬೋದು, ಎಕ್ಸ್ ಅಂದರೆ 3 ಪ್ಲಸ್ ಟೂ ಅಂದರೆ 5 ಕರೆಕ್ಟ್ ಆಗುತ್ತೆ. ಸೊ ಹಾಗಾದರೆ ಕೇಳಿರೋದಿಲ್ಲಿ ಎಕ್ಸ್ನ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ. ಎಕ್ಸ್ನ ಬೆಲೆ ಎಷ್ಟು ಅಂದರೆ 3 ಅಂತ ಬರಿಬೋದು. ಆಪ್ಷನ್ ಸೆಕೆಂಡ್ ಒಂದೇ ಸರಿ ಉತ್ತರ. ಇದನ್ನು ಬೇರೆ ರೀತಿಯೂ ಮಾಡ್ಬೋದು, ಪೈಥಾಗೋರಸ್ನ ಪ್ರಮೇಯ ಯೂಸ್ ಮಾಡಿಕೊಂಡು ವಿಕರಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳಿಗೆ ಮೊತ್ತಕ್ಕೆ ಸಮ ಅಂತ ಬರಿಬೋದು. ಸೊ ಇದ್ರ ಪ್ರಕಾರ ನೋಡ್ರಿ, ಎ ಸಿ ಸ್ಕ್ವೇರ್, ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಹಾಕೊಂಡೆಲ್ಲ ಮಾಡ್ಬೋದು. ಸ್ವಲ್ಪ ಲೆಂತಿ ಪ್ರೊಸೀಜರ್ ಆಗುತ್ತೆ. ಟ್ರಿಪ್ಲೆಟ್ ನೆನಪಿದ್ರೆ ವಿತೌಟ್ ಕ್ಯಾಲ್ಕುಲೇಷನ್ ಆನ್ಸರ್ ಮಾಡ್ಬೋದು. ನೋಡಿ, ಇಲ್ಲಿ ಎ ಸಿ ಅಂದರೆ ಎಕ್ಸ್ ಪ್ಲಸ್ ಟೂ ಇದೆ, ಎ ಸಿ ಅಂದರೆ ಎಕ್ಸ್ ಪ್ಲಸ್ ಟೂ ಇದೆಯಲ್ಲ ನೋಡಿರಿ, ಎಕ್ಸ್ ಪ್ಲಸ್ ಟೂ ಬರ್ಕೊಂಡು ಮೇಲ್ಗಡೆ ಹೋಲ್ ಸ್ಕ್ವೇರ್ ಬರೀಬೇಕು. ಎ ಬಿ ಅಂದರೆ ಎಯಿಂದ ಬಿಗೆ ಎಕ್ಸ್ ಇದೆಯಲ್ಲ, ಎಕ್ಸ್ ಸ್ಕ್ವೇರ್ ಬರ್ಕೋಬೇಕು. ಪ್ಲಸ್ ಬಿ ಸಿ ಅಂದರೆ ಎಕ್ಸ್ ಪ್ಲಸ್ ಒನ್ ಇದೆಯಲ್ಲ, ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡು ಸಿಂಪ್ಲಿಫೈ ಮಾಡ್ಕೊತ ಹೋದರೆ ಎಕ್ಸ್ನ ಬೆಲೆ ಸಿಗುತ್ತೆ. ಇದು ಲೆಂತಿ ಪ್ರೊಸೀಜರ್ ಆಗೋದ್ರಿಂದ ನಾನು ಸೊ ದಿ ಬೆಸ್ಟ್ ಮೆಥಡ್ ನಿಮಗೆ ಹೇಳಿಕೊಟ್ಟೆ. ಸೊ ದಟ್ ಈಸ್ ದ ರೈಟ್ ಆನ್ಸರ್, 3 ಸೆಂಟಿಮೀಟರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ಬರೋಣ. ದ ಬೇಸ್ ಆಫ್ ಆನ್ ಐಸೋಸೆಲಸ್ ಟ್ರಯಾಂಗಲ್ ಈಸ್ 12 ಸೆಂಟಿಮೀಟರ್ ಆ್ಯಂಡ್ ಇಟ್ಸ್ ಪೆರಿಮೀಟರ್ ಈಸ್ 32 ಸೆಂಟಿಮೀಟರ್, ದೆನ್ ಇಟ್ಸ್ ಏರಿಯಾ ಅಂತ ಕೊಟ್ಟಿದ್ದಾನೆ. ಒಂದು ಸಮದ್ವಿಭಾವ ತ್ರಿಭುಜದ ಪಾದವು 12 ಸೆಂಟಿಮೀಟರ್ ಮತ್ತು ಅದರ ಸುತ್ತಳತೆಯು 32 ಸೆಂಟಿಮೀಟರ್ ಇದ್ದರೆ ಅದರ ವಿಸ್ತೀರ್ಣ ಎಷ್ಟು ಅಂತ ಕಂಡುಹಿಡಿಬೇಕು. ನೋಡಿ, ಫಸ್ಟ್ ಆಫ್ ಆಲ್, ಸಮಬಾಹು ತ್ರಿಭುಜ ಅಂದರೆ ಒಂದು ತ್ರಿಭುಜ ಬರ್ತೀನಿ. ನೋಡಿ, ಇಲ್ಲಿ ಬಾವಿನ ಅಳತೆ ಎ ಅಂತ ತಗೊಂಡ್ರೆ ಇನ್ನೊಂದು ಬಾವಿನ ಅಳತೆ ಎ ಅಂತ ತಗೊಂತೀನಿ. ಇವೆರಡೂ ಬಾಹುಗಳಿಗೆ ಎ ಬರ್ತೀನಿ ಅಂದರೆ ಇವೆರಡೂ ಬಾಹುಗಳ ಅಳತೆಗಳು ಸಮ ಇದ್ದಾವೆ ಅಂತ. ಸೊ ಎ ಸೇಮ್ ಇದೆ ಅಂದರೆ ಇವೆರಡೂ ಬಾಹುಗಳ ಅಳತೆ ಸಮ ಇದೆ. ಇದು ಸಮ ದ್ವಿಬಾಹು ತ್ರಿಭುಜ ಆಗುತ್ತೆ, ಐಸೋಸೆಲಸ್ ಟ್ರಯಾಂಗಲ್ ಆಗುತ್ತೆ. ಸೊ ಇನ್ನೊಂದು ಸೈಡು ಡಿಫ್ರೆಂಟ್ ಇರುತ್ತೆ, ಅದನ್ನು ಬಿ ಅಂತ ಬರ್ಕೊಂತ ಅದನ್ನ. ಒಂದು ಸಮಬಾಹು ತ್ರಿಭುಜದ ಪಾದವು ಅಂದರೆ ಇದು ಬಿ ಅನ್ನೋದು 12 ಸೆಂಟಿಮೀಟ್ರ್ ಇದೆ ಅಂತ ಅರ್ಥ. 12 ಸೆಂಟಿಮೀಟ್ರ್ ಮತ್ತು ಅದರ ಸುತ್ತಳತೆಯು ಪೆರಿಮೀಟ್ರ್ ಕೊಟ್ಟಿದ್ದಾನೆ 32 ಸೆಂಟಿಮೀಟ್ರ್ ಇದೆ. ಸುತ್ತಳತೆ ಅಂದರೆ ಈ ಮೂರು ಬಾಹುಗಳ ಅಳತೆಗಳ ಮೊತ್ತವನ್ನು ಸುತ್ತಳತೆ ಅಂತ ಕರಿತೀವಿ. ಸೊ ಟೋಟಲ್ ಸುತ್ತಳತೆ 30 ಇದೆ, ಅದರಲ್ಲಿ ಪಾದ 12 ಮೈನಸ್ ಮಾಡಿರಿ, ನುಳಿದದ್ದು 18 ಉಳಿಯುತ್ತಿನ್ನ. 30ರಲ್ಲಿ ಪಾದ 12 ಸಾರಿ 32ರಲ್ಲಿ ಈ ಪಾದ 12 ಮೈನಸ್ ಮಾಡೋಣ. 32 ಇದು ಸುತ್ತಳತೆ 32 ಇದೆ, ಸಾರಿ ಸುತ್ತಳತೆ 32 ಇದೆ. ಸೊ 32ರಲ್ಲಿ ಈ ಪಾದ 12 ಮೈನಸ್ ಮಾಡಿದ್ರೆ ನಮಗೆ ಉಳಿಯೋದಿನ 20 ಸೆಂಟಿಮೀಟ್ರ್. ಇವೆರಡೂ ಅಳತೆಗಳು ಸಮ ಇರೋದ್ರಿಂದ ಏನ 10 ಸೆಂಟಿಮೀಟ್ರ್, ಈ ಎಗು 10 ಬರಿಬೇಕು. ಎರಡು ಅಳತೆ ಸಮ ಇದೆ ಅಂದರೆ ಈಕ್ವಲ್ ಆಗಿ 10 ಅಂತ ಬರೀವಿ. ಎರಡೂ ಬಾಹುಗಳ ಅಳತೆ ಸಮ ಇದೆ ಅಂದರೆ ಇದು ಸಮದ್ವಿಬಾಹು ತ್ರಿಭುಜ ಆಗುತ್ತೆ. ಸೊ ಹಾಗಾದರೆ ಇದರ ವಿಸ್ತೀರ್ಣ ಕಂಡುಹಿಡಿಬೇಕು. ಸಮದ್ವಿಬಾಹು ತ್ರಿಭುಜದ ವಿಸ್ತೀರ್ಣ, ಏರಿಯಾ ಆಫ್ ಐಸೋಸೆಲಸ್ ಟ್ರಯಾಂಗಲ್ ಅಂದರೆ ಸಮದ್ವಿಬಾಹು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಇದೆ. ಏನಂದರೆ ಎ ಈಕ್ವಲ್ ಟು ಬಿ ಡಿವೈಡ್ ಬೈ 4 ಇಂಟು ಸ್ಕ್ವೇರ್ ರೂಟ್ ಆಫ್ 4a² ಮೈನಸ್ ಬಿ ಸ್ಕ್ವೇರ್ ಅಂತ ಬರೀತೀನಿ. ಇದು ಸಮದ್ವಿಬಾಹು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ. ಸೊ ಇಲ್ಲಿ ಬಿ ಅಂದರೆ ಎಷ್ಟಿದೆ ನೋಡಿರಿ, ಇಲ್ಲಿ ಬಿ ಅಂದರೆ ಎಷ್ಟು ಅಂತ ಬರಿಬೇಕು. ಬಿ ಈಕ್ವಲ್ ಟು ಎಷ್ಟಿದೆ ಅಂದರೆ 12 ಸೆಂಟಿಮೀಟ್ರ್ ಇದೆ, 12 ಬರಿಬೇಕು, ಡಿವೈಡ್ ಬೈ 4 ಹಾಗೆ ಬರೆಯೋಣ.
ಇಂಟು ಸ್ಕ್ವೇರ್ ರೂಟ್ ಆಫ್ ಫೋರ್ ಎ ಸ್ಕ್ವೇರ್ ಫೋರ್ ಇಂಟು ಎ ಅಂದರೆ ನೋಡಿರಿ ಹತ್ತು ಇದೆಯಲ್ಲ, ಹತ್ತು ಹಾಕೋಬೇಕು. ಹತ್ತು ಸ್ಕ್ವೇರ್ ಮೈನಸ್ ಬಿ ಅಂದರೆ ಇಲ್ಲಿ 12 ಇದೆ, ಬಿನ ಬೆಲೆ 12 ಸ್ಕ್ವೇರ್ ಅಂತ ಬರಿಬೇಕು. ಸೊ ಇಲ್ಲಿ 4 ಒಂದಲೆ 4 3 12 ಕ್ಯಾನ್ಸಲ್ ಆಗುತ್ತೆ, ಈ ರೂಟಿಂದ ಹೊರಗಡೆ 12 ಇದೆ. 10 ಸ್ಕ್ವೇರ್ ಅಂದರೆ 100 ಇಂಟು 4 ಅಂದರೆ 400 ಆಗುತ್ತೆ. ಮೈನಸ್ 12 ಸ್ಕ್ವೇರ್ ಅಂದರೆ 144 ಆಗುತ್ತೆ. 400 144 ಮೈನಸ್ ಮಾಡಿರಿ 256 ಉಳಿಯುತ್ತೆ. ಈ 256 ಸ್ಕ್ವೇರ್ ರೂಟ್ ವರ್ಗ ಮೂಲ ಅಂದರೆ ಎಷ್ಟು ಬರುತ್ತೆ, 16 ಬರುತ್ತೆ. ಇಂಟು ಹಾಕಿ 16 ಬರೀತೀನಿ, 16 ಇಂಟು 3 ಮಲ್ಟಿಪ್ಲೈ ಮಾಡಿರಿ 48 ಅನ್ನೋದು. ಸೊ ಈ ಸಮದ್ವಿಭಾವ ತ್ರಿಭುಜದ ವಿಸ್ತೀರ್ಣ ಆಗಿರುತ್ತೆ 48 ಅನ್ನೋದು ಥರ್ಡ್ ಆಪ್ಷನ್ಗಳಿದೆ, ಸರಿ ಉತ್ತರ ಆಗುತ್ತೆ. ಓಕೆನಾ. ನೆಕ್ಸ್ಟು, ಪ್ರವಣನು ಶನಿವಾರ 5/12 ಮನೆ ಕೆಲಸವನ್ನು ಮತ್ತು ಭಾನುವಾರದಂದು 1/4 ಕೆಲಸವನ್ನು ಮುಗಿಸಿದ್ದಾನೆ, ಹಾಗಾದರೆ ಉಳಿದ ಕೆಲಸದ ಭಾಗವು. ನೋಡಿ, ಅವನು ಶನಿವಾರ ಮನೆ ಕೆಲಸದಲ್ಲಿ ಹೋಮ್ವರ್ಕ್ದಲ್ಲಿ 12 ಭಾಗ ಮಾಡ್ಕೊಂಡು ಹೋಮ್ವರ್ಕನ್ನು 5 ಭಾಗದಷ್ಟು ಶನಿವಾರ ಹೋಮ್ವರ್ಕ್ ಮಾಡಿದ್ದಾನೆ. 12 ಭಾಗದ ಹೋಮ್ವರ್ಕಲ್ಲಿ 5 ಭಾಗದಷ್ಟು ಮಾಡಿದ್ದಾನೆ. ಭಾನುವಾರ ಅದೇ ಹೋಮ್ವರ್ಕನ್ನ 4 ಭಾಗ ಮಾಡ್ಕೊತಾನೆ, ಅದರಲ್ಲಿ 1 ಭಾಗದಷ್ಟು ಕೆಲಸ ಮಾಡಿದ್ದಾನೆ. ಭಾನುವಾರ 1/4 ಭಾಗದಷ್ಟು ಕೆಲಸ ಮಾಡಿದ್ದಾನೆ. ಸೊ ಹಾಗಾದರೆ ಎರಡೂ ದಿನದಿಂದ ಸೇರಿ ಎಷ್ಟು ಹೋಮ್ವರ್ಕ್ ಮಾಡಿದ್ದಾನೆ ಅಂದರೆ, ಇವು ಭಿನ್ನ ರಾಶಿಗಳಾಗೋದ್ರಿಂದ ಇವುಗಳಿಗೆ ಲಾ ಸಹ ತೆಗೆದು ಕಂಡುಹಿಡಿಬೇಕು. 4/12 ಅನ್ನೋವು 4 ಮಗ್ಗಿಯಲ್ಲೇ ಬರೋದ್ರಿಂದ ಇಲ್ಲಿ ಇರೋ ದೊಡ್ಡ ಸಂಖ್ಯೆನೇ ಭಿನ್ನ ರಾಶಿಯ ಸರಿ ಲಾ ಸಹ ಆಗಿರುತ್ತೆ. 12 ಮತ್ತು 4 ಅನ್ನೋವು 4 ಮಗ್ಗಿಲೇ ಬರೋದ್ರಿಂದ ಈ ದೊಡ್ಡ ಸಂಖ್ಯೆನೇ ಲಾಸ ಆಗುತ್ತೆ. ನೋಡಿ, ಇದು 12 ಎಷ್ಟಲೇ, ಈ 12 ಅಂದರೆ 12 ಒಂದಲೇ ಆಗುತ್ತೆ. 1 × ನ್ಯೂಮರೇಟರ್ 5 ಅಂದರೆ 5 ಬರುತ್ತೆ. ಪ್ಲಸ್ ಇದು 4 ಎಷ್ಟಲೇ ಅಂದರೆ 4 × 3 12 3 × 6 ಬರುತ್ತೆ. 3 × 1 ಅಂದರೆ 3 ಬರುತ್ತೆ. 5 + 3 ಅಂದರೆ 8 ಡಿವೈಡ್ ಬೈ ಕೆಳಗಡೆ 12. ಇದು 4 × 2 8 4 × 3 12 ಕ್ಯಾನ್ಸಲ್ ಆಗಿ, ಸೊ 2/3 ಹೋಮ್ವರ್ಕ್ 2/3 ಭಾಗದಷ್ಟು ಹೋಮ್ವರ್ಕ್ ಮುಗಿದಿದೆ ಅಂತ. ಇದರ ಅರ್ಥ ಅವನ ಟೋಟಲ್ ಹೋಮ್ವರ್ಕ್ನ 3 ಭಾಗ ಮಾಡಿ ಅದರಲ್ಲಿ 2 ಭಾಗದಷ್ಟು ಹೋಮ್ವರ್ಕ್ ಮುಗಿದಿದೆ ಅಂತ. 3 ಭಾಗದಲ್ಲಿ 2 ಭಾಗದಷ್ಟು ಹೋಮ್ವರ್ಕ್ ಮುಗಿದಿದೆ ಅಂದರೆ ಈ 3 ಭಾಗದಲ್ಲಿ 1 ಭಾಗದಷ್ಟು ಹೋಮ್ವರ್ಕ್ ಮಾತ್ರ ಇನ್ನು ರಿಮೈನಿಂಗ್ ಇದೆ. ಉಳಿದಿರೋ ಹೋಮ್ವರ್ಕು 3 ಭಾಗದಲ್ಲಿ 2 ಭಾಗದಷ್ಟು ಆಲ್ರೆಡಿ ಮಾಡಿದ್ದಾನೆ ಶನಿವಾರ ಭಾನುವಾರ ಸೇರ್ಕೊಂಡು, ಅಂದರೆ ಇನ್ನು ಉಳಿದಿರೋದು 3 ಭಾಗದಲ್ಲಿ 1 ಭಾಗದಷ್ಟು ಹೋಮ್ವರ್ಕ್ ಉಳ್ಕೊಂಡಿದೆ ರಿಮೈನಿಂಗ್ ಪಾರ್ಟ್ ಆಫ್ ವರ್ಕ್ ಅಂದರೆ. ಸೊ 1/3 ಆಗುತ್ತೆ, ಸೆಕೆಂಡ್ ಆಪ್ಷನ್ ಸರಿ ಉತ್ತರ. ಓಕೆನಾ. ಒಂದು ಸಮಬಾಹು ತ್ರಿಭುಜದ ಸುತ್ತಳತಿ 24 ಸೆಂಟಿಮೀಟರ್ ಆದರೆ ಅದರ ಎತ್ತರವೆಷ್ಟು ಅಂತ ಇದೆ. ಒಂದು ಸಮಬಾಹು ತ್ರಿಭುಜದ ವಿಸ್ತೀರ್ಣ ಸರಿ ಸುತ್ತಳತೆ 24 ಸೆಂಟಿಮೀಟರ್ ಅದರ ಅದರ ಎತ್ತರ ಎಷ್ಟು ಅಂತ ಕೇಳಿದಲ್ಲ. ವೆರಿ ಸಿಂಪಲ್ ನೋಡಿರಿ, ಸಮಬಾಹು ತ್ರಿಭುಜ ಅಂದರೆ 3 ಬಾಹುಗಳ ಅಳತೆ ಸಮ ಇರಬೇಕು. ಇದು ಎ, ಇದು ಎ, ಇದು ಎ ಅಂತ ಬರೀತೀನಿ. 3 ಬಾಹುಗಳ ಅಳತೆ ಸಮ ಇತ್ತು ಅಂದರೆ ಅದನ್ನ ಸಮಬಾಹು ತ್ರಿಭುಜ ಈಕ್ವಿಲ್ಯಾಟ್ರಲ್ ಟ್ರ್ಯಾಂಗಲ್ ಅಂತ ಕರಿತೀವಿ. ಆಲ್ ಸೈಡ್ಸ್ ಆಫ್ ಎ ಟ್ರ್ಯಾಂಗಲ್ ಆರ್ ಈಕ್ವಲ್, ದೆನ್ ಇಟ್ ಈಸ್ ಸೆಟ್ ಟು ಬಿ ಎ ಈಕ್ವಿಲ್ಯಾಟ್ರಲ್ ಟ್ರ್ಯಾಂಗಲ್. 3 ಬಾಹುಗಳ ಅಳತೆ ಸಮ ಇದ್ದಾರೆ, ಅದು ಸಮಬಾಹು ತ್ರಿಭುಜದ ಸುತ್ತಳತೆ 24 ಸೆಂಟಿಮೀಟ್ರ್ ಕೊಟ್ಟಿದ್ದಾನೆ ಅಂದರೆ ಈ 3 ಬಾಹುಗಳು ಸೇರಿ 24 ಸೆಂಟಿಮೀಟ್ರ್ ಆಗುತ್ತಾರೆ. 3 ಭಾಗಿಸೋಣ, 3 × 8 = 24 ಪ್ರತಿಯೊಂದು ಬಾಹುವಿನ ಅಳತೆ 8 ಸೆಂಟಿಮೀಟ್ರ್ ಇರುತ್ತೆ ಅಂತ, 8 ಸೆಂಟಿಮೀಟ್ರ್ ಇರುತ್ತೆ. ಸೊ ಹಾಗಾದರೆ ಇದರ ಎತ್ತರ ಎಷ್ಟು ಅಂತ ಕಂಡುಹಿಡಿಬೇಕು. ಸಮಬಾಹು ತ್ರಿಭುಜದ ಎತ್ತರ ಎಷ್ಟು ಅಂತ ಕಂಡುಹಿಡಿಬೇಕು, ಹೈಟ್ ಕಂಡುಹಿಡಿಬೇಕು. ಸಮಬಾಹು ತ್ರಿಭುಜದ ಎತ್ತರ ಕಂಡುಹಿಡಿಯೋ ಒಂದು ಸಿಂಪಲ್ ಫಾರ್ಮುಲಾ ಇದೆ. ಸಮಬಾಹು ತ್ರಿಭುಜದ ಎತ್ತರ ಕಂಡುಹಿಡಿಲಿಕ್ಕೆ ಅಂದರೆ h = √3/2a ಅಂತ ಬರೀಬೇಕು. ಸೊ ಇದು √3/2 ಆಗೇ ಬರೀನ. ಎ ಅಂದರೆ ಪ್ರತಿಯೊಂದು ಬಾಹುನ ಅಳತೆ 8 ಸೆಂಟಿಮೀಟ್ರ್ ಇದೆಯಲ್ಲ, 8 ವರ್ಕ್ಗಳನ್ನು 2 1/2 / 2 4/8 ಕ್ಯಾನ್ಸಲ್ ಆಗಿ 4 × √3 ಅಂದರೆ 4 √3 cm ಬರುತ್ತೆ. ಇದು ಸಮಬಾಹು ತ್ರಿಭುಜದ ಎತ್ತರ ಆಗಿರುತ್ತೆ, ಹೈಟ್ ಆಫ್ ಈಕ್ವಿಲ್ಯಾಟ್ರಲ್ ಟ್ರ್ಯಾಂಗಲ್ ಆಗುತ್ತೆ. 4 √3 ಅಂತ ಲಾಸ್ಟ್ ಆಪ್ಷನಲ್ಲಿದೆ, ಇದು ಸರಿ ಉತ್ತರ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಕ್ವೆಶನ್ ಬರೋಣ. ಒಂದು ಪೈ ನಕ್ಷೆಯಲ್ಲಿ 3 ತ್ರಿಜ್ಯಾಂತರ ಖಂಡಗಳಿವೆ. ದೇರ್ ಆರ್ 3 sectors ಇನ್ ಎ ಪೈ ಡಯಾಗ್ರಾಮ್. ಇಫ್ ದ ಆ್ಯಂಗಲ್ಸ್ ಆಫ್ 2 sectors ಆರ್ 80° ಆ್ಯಂಡ್ 140°, ದೆನ್ ದ ಆ್ಯಂಗಲ್ ಆಫ್ ದ 3rd sector ಈಸ್ ಅಂತ ಕೇಳಿದ್ದಾನೆ. ವೆರಿ ಸಿಂಪಲ್ ಕ್ವೆಶನ್. ಸೊ ಭಾಳ ಬೇಸಿಕ್ ಕ್ವೆಶನ್ ನೋಡಿರಿ. ಒಂದು ಪೈ ಚಾರ್ಟ್ ಅಂತ ಈ ಥರ ಹಾಕ್ತೀವಿ ನಾವು. ಸೊ ಅದರಲ್ಲಿ 2 ಕೋನಗಳಿದೆ, ಒಂದು 80° ಇದೆ, ಇನ್ನೊಂದು 140° ಅಂತ ಕೊಟ್ಟಿದ್ದಾನೆ. ಸೊ ನಾನು ಪೈ ಚಾರ್ಟಲ್ಲಿ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊಂಡು ಒಂದು 80° ಇದೆ, 80° ಇದೆ ಅಂತ ಕೊಟ್ಟಿದ್ದಾನೆ. ಸೊ ಇನ್ನೊಂದು ಎಷ್ಟಿದೆ ಅಂದರೆ 140° ಇದೆ ಅಂತ ಕೊಟ್ಟಿದ್ದಾನೆ. ಇನ್ನೊಂದು 140° ಇದೆ ಅಂತ ತಗೊಳ್ಳೋಣ, 140° ಇದೆ ಅಂತ.
ಸೊ ಹಾಗಾದರೆ ಮೂರನೇ ತ್ರಿಜ್ಯಾಂತರ ಖಂಡದ ಕೋನ, ಈ ಕೋನದ ಅಳತೆ ಎಷ್ಟು ಅಂತ ಕಂಡುಹಿಡಿಬೇಕು. ಒಂದು ಪೈ ಚಾರ್ಟಲ್ಲಿ ಎಷ್ಟು ಕೋನ ಬರ್ತವೋ ಅವೆಲ್ಲ ಕೋನಗಳ ಮೊತ್ತ 360 ಡಿಗ್ರಿಗೆ ಸಮ ಇರಬೇಕು. ಒಂದು ಪೈ ಚಾರ್ಟಲ್ಲಿ ಎರಡೇ ಕೊಡಲಿಲ್ಲ, ಮೂರು ಕೊಡಲಿಲ್ಲ, ನಾಲ್ಕು ಕೊಡಲಿ, ಐದು ಕೊಡಲಿ, ಎಷ್ಟು ಕೋನ ಕೊಡ್ತಲ್ಲ ಎಲ್ಲ ಕೋನಗಳು ಸೇರಿ 360 ಡಿಗ್ರಿ ಆಗಬೇಕು. ಹಾಗಾದರೆ ಇವೆರಡೂ ಕೋನಗಳ ಮೊತ್ತ 140/80 ಅಂದರೆ 220 ಡಿಗ್ರಿ ಆಗುತ್ತಲ್ಲ. ಈ 360 220 ಮೈನಸ್ ಮಾಡಿರಿ ಎಷ್ಟು ಬರುತ್ತೆ ಅಂದರೆ 140 ಡಿಗ್ರಿ ಬರುತ್ತೆ. ಈ ಮೂರನೇ ಕೋನ ಕೂಡ 140 ಡಿಗ್ರಿ ಇರುತ್ತೆ. ಥರ್ಡ್ ಆಪ್ಷನ್ ಸರಿ ಉತ್ತರ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ಒಂದು ಕ್ರಿಕೆಟ್ ಬಾಲ್ನ ಬೆಲೆಯು ರೂ 36 ಅಂತಿದೆ. ಕ್ರಿಕೆಟ್ ಬಾಲ್ಸ್ ಕಾಸ್ಟ್ ಈಸ್ ₹36 ಅಂತ ಕೊಟ್ಟಿದ್ದಾನೆ. ದ ಕಾಸ್ಟ್ ಆಫ್ ಕ್ರಿಕೆಟ್ ಬ್ಯಾಟ್ ಈಸ್ 12 1/2 ಟೈಮ್ಸ್ ದಟ್ ಆಫ್ ದ ಕಾಸ್ಟ್ ಆಫ್ ದ ಕ್ರಿಕೆಟ್ ಬಾಲ್ ಅಂತ ಕೊಟ್ಟಿದ್ದಾನೆ. ಸೊ ಒಂದು ಕ್ರಿಕೆಟ್ ಬಾಲ್ನ ಬೆಲೆ ಎಷ್ಟು ರೂಪಾಯಿ ಇದೆ ಅಂದರೆ ₹36 ಇದೆ. ಸೊ ಹಾಗಾದರೆ ಆ ಬ್ಯಾಟ್ನ ಬೆಲೆ ಎಷ್ಟು ಹೇಳಿದರೆ ಅಂದರೆ ಆ ಬ್ಯಾಟ್ನ ಬೆಲೆಯು ಬಾಲ್ನ ಬೆಲೆಗಿಂತ 12.5 ಪಟ್ಟಿದೆ. 12.5 ಅಂತ ಕೊಟ್ಟಿದ್ದಾನೆ, 12.5 ಅಂತ. ಹಾಗಾದ್ರೆ ಬ್ಯಾಟ್ನ ಬೆಲೆ ಎಷ್ಟು ಅಂತ ನೋಡ್ರಿ. ಈ ಬ್ಯಾಟ್ನ ಬೆಲೆ ಆ ಬಾಲ್ನ ಬೆಲೆ ₹36 ಇದೆಯಲ್ಲ, ಇದರ 12.5 ಪಟ್ಟಿದೆ ಅಂತ. 36 ರೂಪಾಯಿನ 12.5 ಪಟ್ಟು ಅದು ಬ್ಯಾಟ್ನ ಬೆಲೆ ಇದೆ ಅಂತ ಹೇಳಿದ್ದಾನೆ. ಹಾಗಾಗಿ ಸೊ 36 × 12.5 ಗುಣಿಸಿದರೆ ಈ ಬ್ಯಾಟ್ನ ಬೆಲೆ ಸಿಕ್ಬಿಡುತ್ತೆ. 36 × 12.5 ಗುಣಿಸಿದ್ರೆ ಆ ಬ್ಯಾಟ್ನ ಬೆಲೆ ಸಿಗುತ್ತೆ. ಹೆಂಗೆ ಗುಣಿಸೋದು ಅಂದರೆ ಇದು ಮಿಶ್ರ ಭಿನ್ನ ರಾಶಿಯಲ್ಲಿದೆ, ವಿಷಮ ಕನ್ವರ್ಟ್ ಮಾಡ್ಕೊಳ್ರಿ. 2 × 12 = 24 ಪ್ಲಸ್ ಮೇಲಿರೋದು ಒಂದು ಕೂಡಬೇಕು 25 ಆಗುತ್ತೆ. ಇದನ್ನು ಗುಣಿಸ್ಬೇಕು. 2 × 12 = 24 ಮೇಲಿರೋ ಸಂಖ್ಯೆ ಕೂಡಿದರೆ 25/2 ಕೆಳಗಿರೋದು ಹಾಗೆ ಬರೀ 36. ಸೊ 2 1 2 1 ಉಳಿಯುತ್ತೆ, 2 8 16 ಕ್ಯಾನ್ಸಲ್ ಆಗುತ್ತೆ. 25 × 18 18 × 36 360, 18 × 90 ಅಂದರೆ ಎಷ್ಟು ಬರುತ್ತೆ ಅಂದರೆ 450 ಬರುತ್ತೆ. ಸೊ 18 × 90 = 0 18 × 36 = 40 ಕರೆಕ್ಟ್ ಇದೆ. 450 ರೂಪಾಯಿ ಅನ್ನೋದು ಆ ಕ್ರಿಕೆಟ್ ಬ್ಯಾಟ್ನ ಬೆಲೆಯಾಗಿರುತ್ತೆ. ಫಸ್ಟ್ ಆಪ್ಷನಲ್ಲಿದೆ. ಅರ್ಥ ಇದೆಯಾ? ಸೊ ನೋಡಿ ಸ್ನೇಹಿತರು, ಇವೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ನು. ಈ TET ಎಕ್ಸಾಮಲ್ಲಿ ಈ ಥರ ಪ್ರಶ್ನೆಗಳು ಬರೋ ಚಾನ್ಸಸ್ ಇದೆ. ಅವತ್ತು ಯಾವ ಥರ ಆನ್ಸರ್ ಮಾಡೋದಂತ ಎಲ್ಲ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಏನಾದರೂ ಅನ್ಸಿರ ಕಮೆಂಟ್ ಮಾಡ್ತಾ ಬನ್ನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತಾ ಬನ್ನಿ. ಸೊ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನೋಡಿ ಸ್ನೇಹಿತರೆ, ಒಂದು ಮೆಗಾ ಆಫರ್ ಏನಂದರೆ, ಈ TET ಎಕ್ಸಾಮಿಗೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರಿ ಅಂದರೆ, ಈ TET ಪರೀಕ್ಷೆಯಲ್ಲಿ ಪೇಪರ್ ಫಸ್ಟಲ್ಲಿ ಹಿಂದಿನ ಕ್ವಶನ್ ಪೇಪರ್ಸಲ್ಲಿ ಕೇಳಿರ್ತಕ್ಕಂಥ 100ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ಒಂದೇ ವಿಡಿಯೋದಲ್ಲಿ ನಾನು ಸಾಲ್ವ್ ಮಾಡಿದ್ದೀನಿ, ಸಿಂಪಲ್ ಮೆಥಡಲ್ಲಿ. ಸೊ ಈ ವಿಡಿಯೋನ ನೀವು ವಾಚ್ ಮಾಡೋಕ್ಕೆ ಯೂಟ್ಯೂಬಲ್ಲಿ ಅವೈಲಬಲ್ ಇಲ್ಲ. ಈ ವಿಡಿಯೋದು ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಮೊಬೈಲ್ ಆ್ಯಪಲ್ಲಿ ಸಿಗುತ್ತೆ. ಸೊ ಇದು ಫ್ರೀ ಇಲ್ಲ, ಜಸ್ಟ್ 99 ರುಪೀಸ್ ಇದೆ. ಸೊ ನಾವು ಕಾಸ್ಟ್ ಮಾಡ್ತಿರೋದು ಜಸ್ಟ್ ನಾವು ಹಣ ಮಾಡಬೇಕು ಅಂತೇನು ಉದ್ದೇಶ ಇಲ್ಲ. ಸೊ ಒಂದು ವಿಡಿಯೋ ಮಾಡಬೇಕಂದ್ರೆ ನಮ್ಮ ಬ್ಯಾಕ್ಗ್ರೌಂಡ್ ಅಂದರೆ ಟೆಕ್ನಿಕಲ್ ಟೀಮ್ ಸಾಕಷ್ಟು ಜನ ಕೆಲಸ ಮಾಡ್ತಾ ಇರ್ತಾರೆ ಹಿಂದ್ಗಡೆ ತೆರೆ ಹಿಂದ್ಗಡೆ. ಸೊ ಅವರೆಲ್ಲರ ಖರ್ಚು ವೆಚ್ಚಕ್ಕಾಗಿ ಒಂದು ಸ್ಮಾಲ್ ಅಮೌಂಟ್ ಅಷ್ಟೇ ಇಟ್ಟಿದ್ವಿ. ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಮೊಬೈಲ್ ಆ್ಯಪಲ್ಲಿ. ಸೊ ಪ್ರತಿಯೊಂದು ಕ್ವಶನ್ನ ನೋಡಿ ಆನ್ಸರ್ ಮಾಡಿ ಅದು ನೋಟ್ಸಲ್ಲಿ ಬರ್ಕೊಂತ ಹೋಗ್ರಿ. ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮ್ಗೆ 100% ಹೆಲ್ಪ್ ಆಗುತ್ತೆ. ನಿಮಗೆ ಹೆಲ್ಪ್ ಆಗಲ್ಲ, ನಮಗಿದು ಯೂಸ್ಲೆಸ್ ವಿಡಿಯೋ ಅನ್ಸಿರ್ ಏನಾದರೂ, ಸೊ ನೀವು ಹಾಕಿರೋ ಅಮೌಂಟನ್ನ ನಾವು ವಾಪಸ್ ರಿಟರ್ನ್ ಆಗ್ತೀವಿ, ಪೇಯ್ಡ್ ಬ್ಯಾಕ್ ಮಾಡ್ತೀವಿ, ಮನಿ ಬ್ಯಾಕ್ ಗ್ಯಾರಂಟಿ ಅಂತೂ ಕೊಡ್ತೀವಿ ಈ ವಿಡಿಯೋನ ವಾಚ್ ಮಾಡಿದರೆ. ಸೊ ಯಾವ ಥರ ನೀವು ವಾಚ್ ಮಾಡ್ಬೋದು ಅಂದರೆ, ನೀವು ಫಸ್ಟ್ ನಿಮ್ಮ 100 ಮೊಬೈಲ್ ಫೋನಲ್ಲಿ ಗೂಗಲ್ ಪ್ಲೇ ಸ್ಟೋರಿಗೆ ಹೋಗ್ಬಿಟ್ಟು, ಈ ಥರ ಗೂಗಲ್ ಪ್ಲೇ ಸ್ಟೋರಲ್ಲಿ ಹೋಗಿ, ನೀವು ಗೂಗಲ್ ಪ್ಲೇ ಸ್ಟೋರಿಗೆ ಹೋದ ತಕ್ಷಣ ನಿಮಗೆ ಸರ್ಚ್ ಬಾರಲ್ಲಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಅಂತ ಸರ್ಚ್ ಮಾಡಿರಿ. ಈ ಥರ ಲೋಗೋ ಕಾಣಿಸುತ್ತೆ, ಅದನ್ನು ಇನ್ಸ್ಟಾಲ್ ಅಂತ ಕೊಡಿ. ಇನ್ಸ್ಟಾಲ್ ಮಾಡ್ಕೊಂಡು ಸೊ ಇನ್ಸ್ಟಾಲ್ ಆದಮೇಲೆ ಓಪನ್ ಅಂತ ಕ್ಲಿಕ್ ಮಾಡಿ. ಸೊ ಓಪನ್ ಅಂತ ಕ್ಲಿಕ್ ಮಾಡಿದಾದ್ಮೇಲೆ ನೋಡಿರಿ, ನಿಮಗೆ ಇಲ್ಲಿ ಕಂಟಿನ್ಯೂ ವಿತ್ ವಾಟ್ಸಪ್ ಅಥವಾ ಯೂಸರ್ ಅನದರ್ ಮೆಥಡ್ ಅಂತ ಕೇಳುತ್ತೆ. ಯೂಸ್ ಅನದರ್ ಮೆಥಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಒಂದು ಮೊಬೈಲ್ ನಂಬರ್ ಕೇಳುತ್ತೆ. ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ, ನಿಮ್ಮ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. OTPನ ಎಂಟ್ರಿ ಮಾಡಿರಿ, 4-ಡಿಜಿಟ್ OTP ಬರುತ್ತೆ. OTP ಎಂಟ್ರಿ ಮಾಡಿರಿ, ಈ ವೆರಿಫೈ ಮೇಲೆ ಕ್ಲಿಕ್ ಮಾಡಿರಿ. ಸೊ ವೆರಿಫೈ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ನೋಡಿರಿ, ನಿಮಗೆ ನಿಮ್ಮ ಹೆಸರು ಕೇಳುತ್ತೆ. ನಿಮ್ಮ ಹೆಸರು ಏನಿರುತ್ತೋ ನಿಮ್ಮ ಹೆಸರು ಅಲ್ಲಿ ಟೈಪ್ ಮಾಡಿ ಗೆಟ್ ಸ್ಟಾರ್ಟೆಡ್ ಮೇಲೆ ಟಚ್ ಮಾಡಿ. ಸೊ ಅದ್ರ ಮೇಲೆ ಟಚ್ ಮಾಡಿದ ತಕ್ಷಣ ನಿಮಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿದು ಹೋಮ್ ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಇಲ್ಲಿ ಕೆಳಗಡೆ ಸ್ಟೋರ್ ಬಟನ್ ಕಾಣಿಸುತ್ತಲ್ಲ, ಇದ್ರ ಮೇಲೆ ಟಚ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಯಾವ ಕೋರ್ಸಸ್ ಅವೈಲಬಲ್ ಇದಾವೆ ಅಂತ ಕಾಣಿಸುತ್ತೆ.
ಸೊ ಅದರಲ್ಲಿ ಈ ಟಿ ಇ ಟಿ ಮ್ಯಾಥ್ಸ್ ಪೇಪರ್ ಫಸ್ಟು ಮೊದಲಿಗೆ ಕಳಿಸ್ತಾ ಇದ್ದಾನೆ ನೋಡಿರಿ. ಸೊ ಇದು 299 ಇದೆ, ನಿಮಗೆ 50% ಆಫರಲ್ಲಿ ಕೇವಲ 99 ರೂಪಾಯಿಗೆ. ನಾವು ಹೇಳಿದ್ದು ಕೇವಲ 99 ರುಪೀಸ್ಗೆ. ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಆ 99 ರುಪೀಸ್ನ ನಿಮಗೆ ವಾಪಸ್ ಆಗ್ತೀವಿ. ಸೊ ವಾಪಸ್ ಆಗ್ಬೇಕಂದ್ರೆ ನಿಮಗೆ ಇಲ್ಲಿ 9071673831ಗೆ ಕಾಲ್ ಮಾಡಿರಿ. ನಿಮಗೆ ಇಷ್ಟ ಆಗಿಲ್ಲ ಅಂದರೆ ವಾಪಸ್ ಆಗ್ತೀವಿ, 100% ಹೆಲ್ಪ್ ಆಗುತ್ತೆ. ಸೊ ನೋಡಿ, ಹೆಚ್ಚಿನ ಮಾಹಿತಿ ಬೇಕಂದರೆ ಆ ನಂಬರಿಗೆ ಕೂಡ ಕರೆ ಮಾಡಿ ಅಂತ ಹೇಳ್ತಾ